ಸಂತತೋ ಜಯಮುದೀರಯೇ. ದ್ವೈಪಾಯನೋಷ್ಟಪುಟನಿಸ್ತೃತಮಃಪ್ರಮೇಯಂ ಪುಣ್ಯಂ ಪವಿತ್ರಮ ತಪಾಪಹರಂ ಶಿವಂ ಚ ಯೋ ಭಾರತಂ ಸಮಧಿಗಚ್ಛತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ. ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಏಳನೇ ಅಧ್ಯಾಯ ಒಂದು ಪೇಜ್ ಆಗಿತ್ತ ಅಂತಲ್ವಾ? ವಿಷ್ಣು ಪರ್ವದ ಏಳನೆಯ ಅಧ್ಯಾಯ. ಕಾಲ ಹೀಗೆ ಸರಿತಾ ಇತ್ತು. ಇಬ್ರು ಹುಡುಗರು ಬೆಳೆದು ನಿಂತಿದ್ದಾರೆ, ಅಂದರೆ ಅಂಬೆಗಾಲಿಕ್ತಾ ಓಡಾಡ್ತಾ ಇದ್ದಾರೆ. ಅಂತಹ ಅತ್ಯಂತ ಬಾಲಚಂದ್ರ ಬಾಲಸೂರ್ಯನಂತೆ ಕಾಣಿಸ್ತಾ ಇದ್ದವರು ಆ ಇಡೀ ಊರಿಗೆ ತಮ್ಮ ಮಕ್ಕಳಾಟಿಕೆಯನ್ನು ತೋರುವ ವ್ರತದಲ್ಲಿ ಇದ್ರು ಅನ್ನುವ ಮಾತು ಬಂತು. ಏಕಕಾರ್ಯಾಂತರ್ಗತಾವೇಕದೇಹೌ ದ್ವಿಧಾ ಕೃತೌ ಏಕಚರ್ಯೌ ಮಹಾವೀರ್ಯೌ ಏಕಸ್ಯ ಶಿಶುತಾಂಗತೌ ಏಕ ಪ್ರಮಾಣೌ ಲೋಕಾನಾಂ ದೇವವೃತ್ತಾಂತಮಾನುಷೌ ಕೃತ್ನಸ್ಯ ಜಗತೋ ಗೋಪೌ ಸಂವೃತ್ತೌ ಗೋಪದಾರಕೌ ಅನ್ಯೋನ್ಯಗತಿಶಕ್ತಾಭಿಃ ಕ್ರೀಡಾಭಿರಭಿಶೋಭಿತೌ ಅನ್ಯೋನ್ಯಕಿರಣಗ್ರಸ್ತೌ ಚಂದ್ರಸೂರ್ಯಾಮಿವಾಂಬರೆ ಇವಾಂಬರೆ ಚಂದ್ರಸೂರ್ಯೌ ಇವಾಂಬರೆ ಸರ್ವತ್ರ ಸರ್ಪಭೋಗ ಭುಜಾಭುಭೌ ರೇಜತು ಪಾಂಶು ದಿಗ್ಧಾಂಗೌ ತೃಪ್ತೌ ಕಮಲ ಕಲಭಕಾವುಭೌ ಕಲಭಕಾವಿವ ಕ್ವಚಿತ್ ಭಸ್ಮ ಪ್ರದೀಪ್ತಾಂಗೌ ಕರೀಶ ಪ್ರೋಕ್ಷಿತೌ ಕ್ವಚಿತ್ ತೌ ತತ್ರ ಪರ್ಯಧಾವೇತಾಂ ಕುಮಾರಾವಿವ ಪಾವಕೀ ಕ್ವಚಿತ್ ಜಾನುಭಿರದೃಷ್ಟೈಃ ವಿರೇಜತು ಕ್ರೀಡಂತೌ ವತ್ಸಶಾಲಾಸು ಶಕೃದ್ದಿಗ್ಧಾಂಗ ಮೂರ್ಧಜೌ ಶಿಶುಭಾತೆ ಶ್ರಿಯಾಜುಷ್ಟೌ ಆನಂದ ಜನನೌ ಪಿತು ಜನಂಚ ವಿಪ್ರಕುರುವಾಣೌ ವಿಹಸಂತೌ ಕ್ವಚಿತ್ ಕ್ವಚಿತ್ ತೌ ತತ್ರ ಕೌತೂಹಲಿನೌ ಮೂರ್ಧಜಾ ವ್ಯಾಕುಲೇಕ್ಷಣೌ ರೇಜತುಶ್ಚಂದ್ರವದನೌ ಧಾರಕೌ ಸುಕುಮಾರಕೌ ಅತಿ ಪ್ರಸಕ್ತೌ ತೌ ದೃಷ್ಟ್ವಾ ಸರ್ವವ್ರಜ ವಿಚಾರಿಣೌ ನಾಶಕತ್ತೌ ದ್ವಾರಯಿತುಂ ನಂದಕೋಪಸ್ಸು ದುರ್ಮದೌ ತೌ ಯಶೋ ತತೋ ಯಶೋದಾ ಸಂಕ್ರುದ್ಧ ಕೃಷ್ಣಂ ಕಮಲಲೋಚನಂ ಆನಾಯ ಶಕಟೀ ಮೂಲೆ ಭರ್ತಯಂತೀ ಪುನಃ ಪುನಃ ದಾಮ್ನಾ ಚೇವಾ ಚೇವೋದರೆ ಬದ್ವಾ ಪ್ರತ್ಯಬಂಧ ದುರುಕಲೆ ಯದಿ ಶಕ್ತೋ ಸಿಗಚ್ಛೇತಿ. ಒಂದೇ ಕಾರ್ಯಕ್ಕಾಗಿ ಬಂದ ಇಬ್ಬರು ಏಕಕಾರ್ಯಾಂತರ್ಗತವು, ಆದರೆ ಒಬ್ಬರೇ ದ್ವಿಧಾ ಕೃತವು, ಅಂದರೆ ಅದು ನರನಾರಾಯಣ ಅನ್ನುವ ಮೂಲ ರೂಪದ ದೃಷ್ಟಿಯಿಂದ ಎರಡು ಅಂತ ಹೇಳಿದ್ರು. ವಸ್ತುತಃ ಇಬ್ಬರು ಬೇರೆ ಇದ್ದಾರಲ್ಲಿ, ಒಂದೇ ಥರದ ನಡೆ, ಅತ್ಯಂತ ವೀರರಿಬ್ಬರು ಕೂಡ. ಒಟ್ಟು ಒಬ್ಬರೇ ಒಂದೇ ಕಾರ್ಯಕ್ಕಾಗಿ ಬಂದವರು, ಒಂದೇ ರೀತಿಯಾಗಿದ್ದವರಾದರೂ ಕೂಡ ಮಕ್ಕಳಂತೆ ಶಿಶುತಾಂಗತವು, ಮಕ್ಕಳ ಭಾವವನ್ನು, ಮಹಾವೀರರಾದರೂ ಕೂಡ ಆ ವೀರ ಸಾಹಸವನ್ನು ಮಕ್ಕಳ ಸ್ಥಿತಿಯಲ್ಲಿ ತೋರದೆ ಮಕ್ಕಳಾಟಿಕೆಯನ್ನೇ ವ್ಯಕ್ತಪಡಿಸ್ತಾ ಇದ್ರು. ಒಂದೇ ಥರದ ಆಕೃತಿ, ಒಂದೇ ಕರದ ಎತ್ತರ, ಒಂದೇ ಥರದ ನಡೆ. ದೇವ ವೃತ್ತಾಂತ ಮಾನುಷು, ದೇವತೆಗಳಿಗೆ ಇವರ ವೃತ್ತಾಂತ ಬಹಳ ಇಷ್ಟ ಆಗುವ ಮಾನುಷ್ಯ ರೂಪದಿಂದ ಇದ್ದವರು, ಮತ್ತು ದೇವ ವೃತ್ತಾಂತವನ್ನು ತೋರುವಂತಹ ಮಾನುಷ ಭಾವದಿಂದಲೇ ನಡ್ಕೊಳ್ತಾ ಇಡೀ ಜಗತ್ತಿಗೆ ರಕ್ಷಣೆಯನ್ನು ಕೊಡುತ್ತಾ ಜಗತ್ತಿನ ಎಲ್ಲವನ್ನು ವ್ಯಾಪಿಸಿಕೊಂಡು ಕೂಡ ಗೋಪಬಾಲಕರಂತೆ ನಡೆದುಕೊಂಡವರು. ಪರಸ್ಪರ ಒಬ್ಬರಿಗೊಬ್ಬರು ಸಹಕಾರ ನೀಡುತ್ತಾ ಆಟ ಆಡ್ತಾ ಪರಸ್ಪರ ಶೋಭಿಸುತ್ತಾ ಒಬ್ಬನಿಂದ ಇನ್ನೊಬ್ಬ ಪ್ರಚೋ ಅಂದರೆ ಕೃಷ್ಣನಿಂದಾಗಿ ಕೆಲವೊಮ್ಮೆ ಬಲರಾಮನ ವಿಶೇಷತೆ ಗೊತ್ತಾಗ್ತಿತ್ತು, ಬಲರಾಮನಿಂದಾಗಿ ಕೃಷ್ಣನ ವಿಶೇಷತೆ ಅರ್ಥ ಆಗ್ತಾ ಇತ್ತು. ಹೀಗೆ ಸೂರ್ಯಚಂದ್ರವರಂತೆ ಆಕಾಶದಲ್ಲಿ ನಿರಂತರ ಸುತ್ತುತ್ತಾನೇ ಇರುವ ಹಾಗೆ ಇವರೂ ಕೂಡ ಇಡೀ ಗೋಕುಲವನ್ನು ಸುತ್ತುತ್ತಾ ಇದ್ದಾರೆ. ಅದರ ಜೊತೆಗೆ ಬೇಕಾದ ಹಾಗೆ ಬೇಕಾದ ಕಡೆಗೆ ನಡೆದಾಡ್ತಾ ತುಂಬ ಚಂದದ ಉದ್ದನೆಯ ಉರುಟಾದ ಸರ್ಪದಂತಹ ತೋಳುಗಳಿಂದ ಕೂಡಿದವರು. ನೆಲಕ್ಕೆ ಬೀಳ್ತಿದ್ರು, ಧೂಳು ಮಾಡಿಕೊಳ್ತಿದ್ರು. ಈ ಮರಿ ಆನೆಗಳು ಪರಸ್ಪರ ಒಂದಕ್ಕೊಂದು ಗುದ್ದಿಕೊಳ್ಳುವಾಗ ಹೇಗೆ ಅವುಗಳು ಉರುಳಾಡ್ತಾವೋ ಹಾಗೆ ಇವರು ಕೂಡ ಪರಸ್ಪರ ತಂಟೆಕೋರತನದಿಂದ ಉರುಳ್ತಾ ಇದ್ರು. ಕೆಲವೊಂದು ಸರ್ತಿ ಭಸ್ಮದ ಮೇಲೆ ಬಿದ್ದು ಓಡಾಡ್ತಿದ್ರು, ಕೆಲವೊಂದು ಸರ್ತಿ ಸಗಣಿ ಮೇಲೆ ಓಡಾಡ್ತಾ ಇದ್ರು. ಕರೀಷ ಪ್ರೋಕ್ಷಿತ ಕ್ವಚಿ ಸಗಣಿಯಲ್ಲೇ ಆಟ. ಹೀಗೆ ಒಬ್ರಿಗೊಬ್ರು ಬಿಟ್ಟು ಕೊಡದೆ
ಬೆಳಕಿನಂತೆ ಬೆಂಕಿಯಂತೆ ಶೋಭಿಸ್ತಾ ಇದ್ರು. ಮಂಡಿಯಿಂದ ಒತ್ತಿ ಹಿಡಿದು ಕೆಲವೊಮ್ಮೆ ಹಾಗೆ ನೆಲದಲ್ಲೇ ಓಡಾಡುತ್ತಾ ಅಂದರೆ ತೆವಳುತ್ತಾ ಸಾಗುವಂತಹ ಕೆಲಸವನ್ನು ಕೆಲವೊಮ್ಮೆ ಹೀಗೆ ಆಟ ಆಡುವ ವಿಷಯದಲ್ಲಿ ಕರುಗಳ ಜೊತೆಗೆ ಅತ್ಯಂತ ಸಲೀಸಾಗಿ ಓಡಾಡಿಕೊಂಡು ಶಕೃತ್ ದಿಗ್ಧಾಂಧ ಮೂರ್ಧಜೋ, ಆ ಕರುಗಳ ಶಕೃತ್ ಮೂತ್ರ ಮಲ, ಕರುಗಳ ಮಲವನ್ನೆಲ್ಲ ಉಂಡೆ ಉಂಡೆ ಗಟ್ಟಿ ಗಟ್ಟಿ ಇರ್ತಾರೆ, ಅದನ್ನ ಇಟ್ಕೊಂಡು ಆಟ ಆಡ್ತಿದ್ರು ಏನೋ, ಅದನ್ನ ತಲೆ ಮೇಲೆಲ್ಲ ಹೊತ್ಕೊಂಡು ತಿರುಗ್ತಾ ಇದ್ರು. ಒಟ್ಟಂತೂ ಇಷ್ಟೆಲ್ಲ ಆಗುವಾಗ್ಲೂ ಶುಶುಭಾತೆ ಚೆನ್ನಾಗಿ ಶೋಭಿಸ್ತಾ ಇದ್ದಾರೆ. ನಂದನ ಜನಗಳಿಗೆಲ್ಲರಿಗೂ ಕೂಡ ತುಂಬಾ ಆನಂದ. ನಂದನನ್ನೇ ತಂದೆಯಾಗಿ ಹೊಂದಿದ ಇವರು ಜನರಿಂದ ಬೇರೆ ಬೇರೆ ರೀತಿಯಿಂದ ಅವರ ನಡೆನುಡಿಯಿಂದ ತೊಂದರೆ ಆದಾಗ ಆಗ್ತಿತ್ತು, ಆದರೆ ಅದು ಅವ್ರಿಗೆ ತೊಂದರೆ ಅಂತ ಅನ್ನಿಸ್ತಿರ್ಲಿಲ್ಲ, ನಗ್ತಿದ್ರು ಆ ಥರದ ಅವರ ಚಟುವಟಿಕೆಗಳನ್ನು. ವಿಹಸಂತವು ಕೊಚಿತ್ ಕೊಚಿತ್, ಅವರು ಜೋರಾಗಿ ನಕ್ಕು ನಕ್ಕು ಅವರನ್ನೆಲ್ಲ ಸಂತೋಷ ಪಡಿಸ್ತಾ ಇದ್ರು. ಎಲ್ಲ ವಿಷಯದಲ್ಲೂ ಒಂದು ಕುತೂಹಲ, ಜೊತೆಗೆ ಚಂದನಂತೆ ಚಂದದ ಮೋರೆ ಉಳ್ಳವರಾಗಿ ಮೈಯೆಲ್ಲ ಅತ್ಯಂತ ಕೋಮಲವಾದ ಸ್ಥಿತಿಯಲ್ಲಿ ಹೊಳೀತಾ ಜನರ ಕಣ್ಣಿಗೆ ಮತ್ತಷ್ಟು ಸೊಬಗನ್ನು ತುಂಬುತ್ತಾ ಅವರನ್ನು ಅವರ ತಂಟೆ ಕೋರತನವನ್ನು ತಡೆಯುವುದು ನಂದಗೋಪನಿಗೂ ಸಾಧ್ಯ ಆಗಲಿಲ್ಲ, ಅಷ್ಟು ತುಂಟಾಟ. ಆದರೆ ಜನರು ಯಾರೂ ಕೂಡ ಆ ಥರದ ತೀವ್ರ ಅವನ ಮೇಲೆ ಪ್ರತಿಕ್ರಿಯೆ ತೋರ್ತಿರಲಿಲ್ಲ, ಅದರಿಂದಾಗಿ ಮದಭರಿತವಾದ ಕಲಭಗಳ ಆಟದಂತೆ ಕಾಣಿಸ್ತಾ ಇತ್ತು. ಒಂದ್ಸತಿ ಅಂತೂ ತಡಲಿಕ್ಕಾಗಲಿಲ್ಲ ತಾಯಿಗೆ, ತೀವ್ರವಾದ ಕೋಪ ಬಂತು. ಚಂದದ ಕಂಗಳಿಂದ ಎಲ್ಲವನ್ನೂ ತನ್ನತ್ತ ಸೆಳೆಯಬಲ್ಲಂತಹ ಕೃಷ್ಣನನ್ನು ಹಿಡ್ಕೊಂಡು ಬಂದು ಒಂದು ಬಂಡಿಯ ಮೂಲೆಗೆ ಜೋರು ಮಾಡ್ತಾ ಭತ್ಸಯಂತಿ ಮತ್ತೆ ಮತ್ತೆ ಬೈದು ಬೈದು ಗಂಟು ಹಾಕಿದ್ನು. ಹಗ್ಗದಿಂದ ಕಟ್ಟಿ ಉಲೂಖಲಕ್ಕೆ ಕಟ್ಟಿ ಹಾಕಿದ್ದಾಳೆ. ಒಂದು ತಾಕತ್ತಿದ್ರೆ ಈಗ ಓಡು, ಭಾರಿ ಓಡಾಡ್ತೀಯಲ್ಲ, ಈಗ ಓಡಾಡು ಅಂತ ಹೇಳಿ ಗಂಟು ಹಾಕಿ ಹೋದ್ಲು. ವ್ಯಗ್ರಾಯಾಂ ಯಶೋದಾಯಾಂ ನಿರ್ಜಗಾಮ ತತೋಂಗಣಾತ್ ಶಿಶುಲೀಲಾಂ ತತಃ ಕುರುವನ್ ಕೃಷ್ಣೋ ವಿಸ್ಮಾಪಯನ್ ವ್ರಜಂ ಸೋಂಗಣಾನ್ ನಿಸೃತ ಕೃಷ್ಣ ಕರ್ಷಮಾಣಾವುಲೂಖಲಂ ಯಮಳಾಭ್ಯಾಂ ಪ್ರವೃದ್ಧಾಭ್ಯಾಂ ಅರ್ಜುನಾಭ್ಯಾಂ ಚನನ್ವನೆ ಮತ್ಯಾನ್ ನಿಶ್ಚಕ್ರಮತಯೋ ನಿಶ್ಚಕ್ರಾಮತಯೋ ಕರ್ಷಮಾಣಾವುಲೂಖಲಂ ತತ್ತಸ್ಯ ಕರ್ಷತೋ ಬದ್ಧಂ ತಿರ್ಯಗು ತಿರ್ಯಗತಮುಲೂಖಲಂ ಲಗ್ನಂ ತಾಭ್ಯಾಂ ಸಮೂಲಾಭ್ಯಾಂ ಅರ್ಜುನಾಭ್ಯಾಂ ಚ ಕರ್ಷಚ ತಾವರ್ಜುನೌ ಕೃಷ್ಯಮಾಣೋ ತೇನ ಬಾಲೇನ ರಂಭಸಾ ಸಮೂಲ ವಿಟಪೌ ಭಗ್ನೌ ತತು ಮಧ್ಯೆ ಜಹಾಸ ವೈ ನಿದರ್ಶನಾರ್ಥಂ ಗೋಪಾನಾಂ ದಿವ್ಯಂ ಸ್ವಬಲಮಾಸಿತಃ ತದ್ದಾಮ ತಸ್ಯ ಬಾಲಸ್ಯ ಪ್ರಭವಾದಭವದೃಢಂ ಯಮುನಾ ತೀರ ಮಾರ್ಗಸ್ಥಾ ಗೋಪ್ಯಸ್ತಂ ತದೃಶು ಶಿಶುಂ ಕ್ರಂದಂತ್ಯೋ ವಿಸ್ಮಯಂತ್ಯಷ್ಟ ಯಶೋದಾ ಯಯುರಂಗನಾ ತಾಸ್ತು ಸಂಭ್ರಾಂತವದನಾ ಯಶೋದಾ ಮೂಚತುರಂಗನಾ ಏಕ್ಯಾಗಚ್ಚ ಯಶೋದೇ ತುಂ ಸಂಭ್ರಮಾತಿಂ ವಿಲಂಬಸೆ ತೌ ಯೌ ತೌ ಅರ್ಜುನ ವೃಕ್ಷೌತು ವ್ರಜೇ ಸತ್ಯೋಪಯಾಚನೌ ಪುತ್ರಸ್ಯೋಪರಿತಾವೇತೌ ಪತಿತೌ ತೇ ಮಹೀರುಹೌ ದೃಢೇನ ದಾಮ್ನಾ ತೇನ ತೇನೈವ ಬದ್ಧೋ ವತ್ಸ ಇವೋದರೆ ಜಹಾಸ ವೃಕ್ಷಯೋರ್ಮಧ್ಯೆ ತವ ಪುತ್ರಸ್ಥ ಬಾಲಕ ಉತ್ತಿಷ್ಟ ಗಚ್ಚ ದುರ್ಮೇಧೆ ಪಂಡಿತ ಮಾನಿನಿ ಪುತ್ರ ಮಾನೇ ಜೀವಂತಂ ಮುಕ್ತ ಮೃತ್ಯುಮುಖಾದಿವ ಸಾವೀತಾ ಸಹಸೋತ್ಥಾಯ ಹಾಹಾಕಾರಂ ಪ್ರಕುರುವತಿ ತಂದೇ ಶಮಕವತ್ಯತ್ರ ಪತಿತೌ ತಾವು ಬಹು ದ್ರುಮೌ ಪಾದದರ್ಶತಯೋರ್ಮಧ್ಯೆ ದ್ರುಮಯೋರಾತ್ಮಜಂ ಶಿಶುಂ ದಾಮ್ನಾ ನಿಬದ್ಧ ಮುದರೆ ಕರ್ಷಮಾಣ ಮುಲೂಖಲಂ ಸಗೋಪವೇ ಸಗೋಪೀ ಗೋಪಸುವೃದ್ಧಶ್ಚ ತಂ ಸಮುವಾಚ ತೇ ದ್ರಷ್ಟುಂ ಗೋಪೇಶು ಮಹದದ್ಭುತಂ. ತುಂಬಾ ಕೋಪಿಷ್ಠಳಾಗಿ ವ್ಯಗ್ರಳಾಗಿದ್ದ ಯಶೋದೆ ಅಲ್ಲಿಂದ ಅವನನ್ನು ಕಟ್ಟಿ ಹಾಕಿದ ಮೇಲೆ ಆ ಅಂಗಣದಿಂದ ಹೊರಟು ಹೋದ್ಲು. ಇವನ ಅಂಗಣದಲ್ಲಿ ಕೂಡೋನ ಶಿಶುಲೀಲೆಯನ್ನು ತೋರಿಸುತ್ತಾ ಕೃಷ್ಣ ಅಂದ್ರೆ ಎಲ್ಲವನ್ನು ಎಳೆಯುವುದವನು ಅಂತಾನೆ ಎಳೆಯುವುದು ಅಂತಾನೆ ಅವನ ಅರ್ಥ. ಎಳ್ಕೊಂಡು ಹೋದ ಅಲ್ಲಿ ಅಲ್ಲಿ ಆ ಕಡೆ ಈ ಕಡೆ ಇದ್ದವರೆಲ್ಲ ಕಟ್ಟಿ ಹಾಕಿ ಅವಳು ಹೋದ್ಮೇಲೆ ನೋಡ್ತಾ ಇದ್ದವರು ಆಶ್ಚರ್ಯ, ಅವನು ಈ ಉಳುಕಲವನ್ನು ಎಳ್ಕೊಂಡು ಹೋಗ್ತಾ ಇದ್ದಾನಲ್ಲ ಅಂತ ಕಣ್ಬಿಟ್ಟು ನೋಡ್ತಾ ಇದ್ದಾರೆ. ಅಂಗಣದಿಂದ ಹೊರಕ್ಕೆ ಬಂದ, ಹೊರಕ್ಕೆ ಬಂದು ಆ ಉಲೂಕಲವನ್ನು ಎಳ್ಕೊಂಡು ಸೀದಾ ತೋಟದ ಕಡೆಯಲ್ಲಿದ್ದಂತಹ ಎರಡು ಜೋಡಿ ಒಂದು ಜೋಡಿ ಮರ ಯಮಲ ವೃಕ್ಷ ತುಂಬ ಚೆನ್ನಾಗಿ ಬೆಳೆದಿತ್ತು, ಅದರ ನಡುವೆಗೆ ಹೋಗ್ಬೇಕಾ, ಹೋಗ್ಲಿಕ್ಕೆ ಬೇಕಾದಷ್ಟು ದಾರಿ ಇತ್ತು. ಅದೇ ಮಧ್ಯಕ್ಕೆ ಹೋದ, ಮಧ್ಯಕ್ಕೆ ಹೋಗಿ ಮಧ್ಯಾಹ್ನ ನಿಶ್ಚಕ್ರಾಮ ತಯೋ ಕರ್ಷಮಾಣ ಉಲೂಕಲಂ. ಆದ್ರೆ ಮುಂದೆ ಹೋಗುವಾಗ ತಡೀತು, ಹೋಗ್ಬೇಕು ಅನ್ನೋದು ನಿಶ್ಚಯ. ಎಳೆದು ಬಿಟ್ಟ, ಎಳೆದಾಗ ಕರ್ಷತೋ ಬದ್ಧಂ
ತಿರಿಯಗತ ಮುಲೂಖಲಂ, ಆ ಬುಡದಲ್ಲಿ ಸಿಕ್ಕಿ ಹಾಕಿಕೊಂಡ ಉಲೂಖಲ ಲಗ್ನಂ ಗಟ್ಟಿಯಾಗಿ ಅಂಟಿಕೊಂಡದ್ದು ಬೇರು ಸಹಿತ ಎದ್ದು ಬಿಡ್ತು. ಸಮೂಲಾಭ್ಯಾಮ್ ಅರ್ಜುನಾಭ್ಯಾಂ ಚಕರ್ಷ, ಎತ್ತಿ ಬಿಟ್ಟ. ಅದು ಎರಡೂ ಕೂಡ ಅವನ ಮೇಲೇನೆ ಬಿತ್ತು, ಅಂದ್ರೆ ದೂರದಲ್ಲಿ ಅವ್ರಿಗೆ ಹಾಗೆ ಕಾಣ್ತು. ಅವು ಎರಡೂ ಬೇರು ಸಹಿತ ಕಿತ್ತು ಬಿದ್ದು ಮೇಲಕ್ಕೆ ತಿರುಗಿ ಬಿದ್ದಿದೆ. ಮಧ್ಯದಲ್ಲಿ ಅವನು ಜೋರು ನಗ್ತಾ ಕೂತಿದ್ದಾನೆ. ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಗೋಪರು ಈ ಹುಡುಗನ ಮೇಲೆ ಬಾಣ, ಅವನು ಹಗ್ಗ ಹೇಳ್ಕೊಂಡು ಹೋಗುವಾಗ್ಲೇ ಆಶ್ಚರ್ಯ ಪಟ್ಕೊಂಡು ನೋಡ್ತಾ ಇದ್ರು, ಇವನು ಏನ್ ಮಾಡ್ತಿದ್ದಾನೆ ಅಂತ. ಯಮುನಾ ತೀರದ ಮೇಲೆ ಓಡಾಡ್ತಾ ಇದ್ದ ಹೆಣ್ಮಕ್ಳೆಲ್ಲ ಇವನನ್ನ ಗಮನಿಸಿ ಹತ್ತಿರಕ್ಕೆ ಬಂದರಷ್ಟರಲ್ಲಿ ಅದು ಬಿದ್ದದ್ದನ್ನ ಕಂಡು ಜೋರಾಗಿ ಕಿರಿಚಿಕೊಂಡ್ರು, ಆಶ್ಚರ್ಯ ಪಟ್ರು, ಯಶೋದೆಯ ಕಡೆಗೆ ಓಡಿ ಹೋದ್ರು. ಸಂಭ್ರಾಂತರಾಗಿ ಯಶೋದೆಯನ್ನ ಕುರಿತು ಹೇಳ್ತಾ ಇದ್ದಾರೆ, ಬೇಗ ಬಾ, ಏನು ಎಷ್ಟು ತೊಂದರೆ ಆಗಿದೆ, ಯಾಕೆ ತಡ ಮಾಡ್ತಾ ಇದ್ದಿ? ಆ ಅರ್ಜುನ ವೃಕ್ಷ ಎರಡು ಬೇರು ಸಹಿತ ಕಿತ್ತು ಬಿದ್ದಿದೆ, ಅದು ನಿನ್ನ ಮಗನ ಮೇಲೇನೆ ಬಿದ್ದಿದೆ. ಮಗನ ಮೇಲೆ ಬಿದ್ದ ಆ ಮರಗಳ ಅಡಿಯಲ್ಲಿ ನಿಧಾನಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ಎಣಿಕೆ ನೋಡಿದ್ರೆ ಎದ್ದು ಬಂದು ನಗ್ತಾ ಇದ್ದಾನೆ. ತಕ್ಷಣ ಎದ್ದೇಳು, ಅವಳು ಗಾಬರಿಯಲ್ಲಿ ನೋಡ್ತಿದ್ದಾಳು. ಉತ್ತಿಷ್ಟ, ಎದ್ದೇಳು, ಗಚ್ಚ ದುರ್ಮೇಧೆ, ಬೆದ್ದು ತರ ಮಾಡ್ತಿದ್ಯಲ್ಲ ಪಂಡಿತ ಮಾನಿನಿ, ಬಾರಿ ನಿನ್ನ ನೀನು ಬುದ್ಧಿವಂತೆ ಅಂತ ಅನ್ಕೊಂಡು ಎಲ್ಲದರಲ್ಲೂ ನಮ್ಮ ಮೇಲೆ ರೇಗಾಡ್ತಿಯಲ್ಲ, ಮಗು ಬಿದ್ದಿದೆ ಅಂತ ನಾವು ಇಷ್ಟು ಹೇಳ್ತಾ ಇದ್ರು, ಇನ್ನು ಆಕಾಶ ನೋಡ್ತಾ ನಿಂತಿದ್ಯಲ್ಲ, ಬಾ ಬೇಗ. ಪುತ್ರ ಮಾನೆಯ ಜೀವಂತಂ ಮೃತ್ಯುಮುಖ, ಸಾವಿನ ದವಡೆಯಿಂದ ಎದ್ದು ಹೊರಗೆ ಬಂದವನು. ಆ ಶಬ್ದ ಮೃತ್ಯುಮುಖ ಅನ್ನೋದು ನಾವು ಕನ್ನಡದಲ್ಲೂ ಬಳಸ್ಲಿಕ್ಕಿರುವ ಮೂಲ ಇರಬೇಕು. ಮುಕ್ತಂ, ಬಿಡುಗಡೆಯಾದವನನ್ನ ಹಿಡ್ಕೊಂಡು ಬಾ. ಆಗ ಅವಳು ದೇಹದಲ್ಲಿ ರಿಯಾಕ್ಷನ್ ಹುಟ್ಟಿದೆ, ಹೆದರಿಕೆಯಿಂದ ನಡುಗಿ ಗಡಗಡ ಅಂತ ಎದ್ದು ಹೇಳ್ತಾ ಜೋರಾಗಿ ಹಾಹಾಕಾರವನ್ನು ಮಾಡುತ್ತಾ ಆ ದೇಶದ ಕುರಿತಾಗಿ ಓಡ್ತಾಳೆ, ಆ ಬಿದ್ದ ಜಾಗದ ಕಡೆಗೆ ಓಡಿದಾಗ ಆ ಮರಗಳ ಮಧ್ಯದಲ್ಲಿ ಈ ಹುಡುಗ ಕಾಣಿಸ್ತಾ ಇದ್ದಾನೆ. ಹಗ್ಗ ಸೊಂಟದಲ್ಲಿ ಹಾಗೆ ಕಟ್ಟಿ ಹಾಕಿದೆ, ಹಗ್ಗ ಏನು ಕಟ್ಟಾಗಿಲ್ಲ, ಅದು ಇದೆ, ಉಲುಕಲು ಅಲ್ಲೇ ಇದೆ, ಅದನ್ನು ಹೇಳ್ಕೊಂಡು ಮತ್ತೆ ಬರ್ತಾ ಇದ್ದಾನೆ ಆ ಕಡೆಗೆ. ಕರ್ಷಮಾಣ ಕರ್ಷಮಾಣ ಮುಲೂಕಲಂ, ಆಗ್ಲೂ ಎಳೀತಾ ಇರುವಂತಹ ಹುಡುಗನನ್ನ ಗೋಪ ಗೋಪಿ ಅವರ ಸಮೂಹವೇ ಅಲ್ಲಿ ಬಂದು ನೋಡ್ತಾ ಇದೆ. ಏನಪ್ಪ ಈ ಅದ್ಭುತವಾದ ಕ್ರಿಯೆಯನ್ನ ಈ ಹುಡುಗ ಮಾಡಿದ್ದಾನೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಜಜಲ್ಪುಹು ತೇ ಯಥಾ ಕಾಮಂ ಗೋಪಾವನ ವಿಚಾರಿಣ ಕೇನೇಮೌ ಪಾತಿತೌ ವೃಕ್ಷೌ ಘೋಷಸ್ಯಾಯತನೋಪಮೌ ವಿನಾ ವಾತಂ ವಿನಾ ವರ್ಷಂ ವಿದ್ಯುತ್ ಪ್ರತನಂ ಪ್ರತತನಂ ವಿನಾ ವಿನಾ ಹಸ್ತಿ ಕೃತಂ ದೋಷಂ ಕೇನೇಮೌ ಪಾತಿತೌ ದ್ರುಮೌ ಅಹೋಬತನ ಶೋಭೇತಾಂ ವಿಮೂಲಾವರ್ಜನಾ ವಿಮೌ ಭೂಮೌ ನಿಪತಿನೌ ವೃಕ್ಷೌ ವಿತೋಯೌ ಜಲದಾ ವಿವಾ ಯಜೀಮೌ ಘೋಷರಚಿತೌ ಘೋಷ ಕಲ್ಯಾಣಕಾರಿಣೌ ನಂದ ಗೋಪ ಪ್ರಸನ್ನೌ ತೇ ದ್ರುಮಾವೇ ಭಂಗತಾವಪಿ ಯಜ್ಜತೆ ದಾರಕೋ ಮುಕ್ತೋ ವಿರೂಪಾಭ್ಯಾಂ ಅಪೇಕ್ಷಿತೌ ಔತ್ಪತ್ತಿಕಮಿದಂ ಘೋಷೇ ತೃತೀಯಂ ವರ್ತತೆ ತ್ವಿಹ ಭೂತನಾಯಾ ವಿನಾಶಶ್ಚ ದ್ರುಮಯೋ ಶಕಟಸ್ಯ ಚ ಅಸ್ಮಿನ್ ಸ್ಥಾನೆ ಚ ವಾಸೋಯಂ ಘೋಷಸ್ಯಾಸ್ಯ ನ ಯುಜ್ಯತೆ ಉತ್ಪಾತ ಯತ್ರ ನ ಶೋಭನಂ ನಂದಗೋಪಸ್ತು ಸಹಸಾ ಮುಕ್ತ್ವಾ ಕೃಷ್ಣ ಮುಲೂಖಲಾ ನಿವೇಶ ಚಾಂಕೇ ಸುಚಿರಂ ಮೃತಂ ಪುನರಿವಾಗತಂ ನಾತೃಪ್ಯ ಪ್ರೇಕ್ಷಮಾಣ ಮಾಣೋ ವೈ ಕೃಷ್ಣಂ ಕಮಲಲೋಚನಂ ತತೋ ಯಶೋದಾಂ ಗರ್ಹನ್ವೈ ನಂದಗೋಪೋ ವಿವೇಶಃ ಸಚ ಗೋಪಜನ ಸರ್ವೋ ವ್ರಜಮೇ ವಜಗಾಮಃ ಸಚ ತೇನೈವ ನಾಮ್ನಾತು ಕೃಷ್ಣೋ ವೈ ದಾಮವಂದನಾತ್ ಗೋಷ್ಠೇ ದಾಮೋದರ ಇತಿ ಗೋಪೀಭಿಃ ಪರಿಗೀಯತೆ ಏತದಾಶ್ಚರ್ಯಭೂತಂ ಹಿ ಬಾಲಸ್ಯಾಪಿ ವಿಚೇಷಿತಂ ಕೃಷ್ಣಸ್ಯ ಭರತ ಶ್ರೇಷ್ಠ ಘೋಷೇ ನಿವಸತಸ್ತದಾ. ಮಾತಾಡಿಕೊಂಡ್ರು, ಬಾಯಿಗೆ ಬಂದ ಹಾಗೆ, ಅವರವ್ರಿಗೆ ಇಷ್ಟ ಬಂದ ಹಾಗೆ ಎಲ್ಲ. ಗೋಪರು ಏನಾಯ್ತು, ಇದು ಯಾಕೆ ಹೀಗಾಯ್ತು, ಹೇಗೆ ಬಿತ್ತು, ಅವರವರೇ ಕೆಲವರು ತಡವಾಗಿ ಬಂದು ಕೆಲವರು ನೋಡಿದ್ದಾರೆ ಅವನೇ ಬೀಳಿಸಿದ್ದು ಅಂತ. ಇನ್ನು ಕೆಲವರೆಲ್ಲ ಆ ಯಮುನಾ ತೀರದಲ್ಲಿ ಹಾದು ಹೋಗುವ ದಾರಿಯಲ್ಲಿ ಬಂದವರು, ಏನಿದು, ಈ ಊರಿಗೆ ಒಂದು ಒಳ್ಳೆ ಆಸರೆ ತರ ಇತ್ತು, ಬೇರು ಸಹಿತ ಕಿತ್ತು ಬಿತ್ತು, ಮಳೆ ಇಲ್ಲ, ಗಾಳಿ ಇಲ್ಲ, ಸಿಡಿಲಿಲ್ಲ, ಏನು ಒಂದು ಆನೆಗಳು ಬಂದು ಗರ್ಜಿ ಅವುಗಳು ಪರಸ್ಪರ ಮೈ ತಿಕ್ಕಿಕೊಂಡು ಬೀಳುವಂತ ಪ್ರಸಂಗ ಬರಲಿಲ್ಲ, ಹೇಗೆ ಬಿತ್ತು ಈ ಮರಗಳು, ಇದು ಎಂತ ಆಶ್ಚರ್ಯ, ನಮ್ಮ ಇಡೀ ಊರಿಗೆನೆ ಅತ್ಯಂತ ಎತ್ತರದ ಸ್ಥಿತಿಯಲ್ಲಿ ಇದ್ದಂತ ಈ ಮರಗಳನ್ನ ಈಗ ಈ ಜಾಗವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಮೋಡ ಇಲ್ಲದ ಆಕಾಶದಂತೆ ಇದೆ, ವಿತೋ ನೀರಿಲ್ಲದ ಮೋಡದಂತೆ ಈ ಜಾಗ, ಮರಗಳಿಲ್ಲದೆ ಬೋರ್ಡ್ ಆಗ್ಬಿಟ್ಟಿದೆ. ಇದು ಮೂರನೇದ್ದು ನಮಗೆ ಆಗ್ತಾ ಇರುವ ಸಮಸ್ಯೆ. ಈ ಇದು ಇರುವಾಗ ಒಂದು ರೀತಿ ತುಂಬಾ ಪ್ರಸನ್ನವಾಗಿತ್ತು ಪರಿಸರ, ಈಗ ಮೊದಲನೇದು ಭೂತನೆಯ ಸಮಸ್ಯೆ ಆಯಿತು, ಆಮೇಲೆ ಶಕಟನ ಸಮಸ್ಯೆ ಆಯಿತು, ಈಗ ನೋಡಿದ್ರೆ ಈ ಮರದ ರೂಪದಲ್ಲಿ ತೊಂದರೆ ಬಂದಿದೆ. ಈ ಜಾಗವೇ ಯಾಕೋ ಸರಿ ಇಲ್ಲ, ಈ ಘೋಷವೇ ಯಾಕೋ ವಾಸ್ತು ಪ್ರಕಾರ ಸಮಸ್ಯೆ ಇದೆ, ಇಲ್ಲೇನೋ ಸಮಸ್ಯೆ ಇದೆ. ಅಸ್ಮಿನ್ ಸ್ಥಾನೇ ಚ ವಾಸೋಯಂ
ಘೋಷಸ್ಯ ಅಸ್ಯ ನಯುಜ್ಯತೆ. ನಾವಿಲ್ಲಿ ಉಳ್ಕೊಂಡ ಜಾಗ ಸರಿ ಇಲ್ಲ, ಏನೋ ಪ್ರಾಬ್ಲಮ್ ಇದೆ, ಏನೋ ತೊಂದರೆ ಇದೆ. ಯಾಕೆಂದ್ರೆ ಈ ರೀತಿಯಾದ ಉತ್ಪಾತಗಳೆಲ್ಲ ಕಂಡಾಗ ನಾವು ಎಚ್ಚರಗೊಳ್ಬೇಕು. ಆದ್ರಿಂದಾಗಿ ಇದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಎಲ್ಲರೂ ಅವ್ರವ್ರಿಗೆ ತೋಚಿದ್ದನ್ನೆಲ್ಲ ಮಾತಾಡಿಕೊಂಡು ಹೋಗ್ತಾ ಇದ್ರೆ, ನಂದಗೋಪ ಅವರದೆಲ್ಲ ತಲೆಗೆ ಹಾಕೊಳ್ಳದೆ ಓಡಿ ಬಂದು ಉಲುಕಲದಿಂದ ಅವನ ಸೊಂಟಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ತನ್ನ ತೊಡೆ ಮೇಲೆ ಇರಿಸಿಕೊಂಡು ಅವನ ಸಾವಿನಿಂದ ತಪ್ಪಿಸಿಕೊಂಡು ಬಂದ ಹುಡುಗನ ಕಡೆಗೆ ದಿಟ್ಟಿಸಿ ಮತ್ತೆ ಮತ್ತೆ ನೋಡ್ತಾ, ನೋಡಿಯೂ ಸುಸ್ತಾಗದೆ ಸಾಕಾಗದೆ ಸಂತೋಷದಿಂದ ಮತ್ತಷ್ಟು ಆಸೆಪಟ್ಟು ಕೃಷ್ಣನ ಕಂಗಳನ್ನ ಕಮಲದಂತ ಎಸಳಿನಂತದನ್ನ ನೋಡ್ತಾ ಇದ್ದಾನೆ. ಹೆಂಡತಿಗೆ ಬೈತಾ ಇದ್ದಾನೆ, ಏನು ಒಂಚೂರು ನೋಡ್ಕೊಳಕ್ಕಾಗಲ್ಲ ಮಗುವನ್ನ, ಎಲ್ಲೋ ಅದು ಅದ್ರ ಪಾರಿಗೆ ಹೋಗ್ತಾ ಇದೆ ಅಂದ್ರೆ ಬಿಟ್ಬಿಡುದ, ಎಲ್ಲಿಗಂದ್ರು ಬಿಡುದ, ನಿನ್ನ ಯಾಕೆ ಇಲ್ಲಿ ನೋಡ್ಕೊ ಅಂತ ಹೇಳಿ ಬಿಟ್ಟು ಹೋದದ್ದು ಅಂತ ಅವನಿ ಯಶೋಧಾಂ ಗರ್ಹನ್ ಮಗುವನ್ನು ಕರ್ಕೊಂಡು ಸೀದ ಒಳಕ್ಕೆ ಹೋದ. ಗೋಪ ಜನರೆಲ್ಲ ಮಗುನು ಹೋಯ್ತು ಆ ಕಡೆ, ಅವಳು ಹೋದ್ಮೇಲೆ ನಿನ್ ಜನರಿಗೆ ಏನ್ ಕೆಲಸ, ಅವ್ರು ಅವ್ರವ್ರ ಮನೆಗೆ ವಾಪಸ್ ಹೋದ್ರು. ವ್ರಜಮೇವ ಜಗಾಮಹ, ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು. ಈ ರೀತಿ ಕೃಷ್ಣನಿಗೆ ಅವತ್ತಿನಿಂದ ಈ ಹಗ್ಗವನ್ನು ಕಟ್ಟಿ ಆದ ಒಂದು ರಾದ್ಧಾಂತದ ಕಾರ್ಯದಿಂದ ದಾಮೋದರ ಅನ್ನೋ ಹೆಸರು ಗೋಪಿಯರೆಲ್ಲ ಆ ಸುತ್ತ ಇದ್ದವರೆಲ್ಲ ಹಗ್ಗ ಕಟ್ಟಿಸಿಕೊಂಡು ಹೊಟ್ಟೆಗೆ ಓಡಾಡಿದವನು ಅನ್ನೋ ಹೆಸರಿನಲ್ಲೇ ಅವನು ಪ್ರಸಿದ್ಧಿಗೆ ಬಂದ. ಇದೊಂದು ಆಶ್ಚರ್ಯವಾಗಿ ಅವನ ಬಾಲ್ಯದಲ್ಲಿ ನಡೆದಂತಹ ವಿಶೇಷ ಘಟನೆ ಇದು. ಕೃಷ್ಣನ ಘೋಷದ ಅಂದರೆ ಅವನು ಆ ಗೋವಾಸ ಇರುವ ಜಾಗದಲ್ಲಿ ನಡೆದ ಘಟನೆಗಳಲ್ಲಿ ಮತ್ತೊಂದು ಅಂತ ಅಲ್ಲಿಗೆ ಆ ವಿಷ್ಣು ಪರ್ವದ ಶಿಶುಚರ್ಯ ಅನ್ನುವ ಅಧ್ಯಾಯದ ಯಮಳಾರ್ಜುನ ಭಂಗ ಅನ್ನುವ ಅಧ್ಯಾಯದ 7ನೇ ಭಾಗ ಮುಕ್ತಾಯವಾಯಿತು. ಅಷ್ಟಮೋಧ್ಯಾಯ. ವೈಶಂಪಾಯನ ಉವಾಚ ಏವಂ ತೌ ಬಾಲ್ಯಮುತ್ತೀರ್ಯ ಉತ್ತೀರ್ಣೌ ಕೃಷ್ಣ ಸಂಕರ್ಷಣ ಉಭೌ ತಸ್ಮಿನ್ನೇವ ವ್ರಜಸ್ಥಾನೇ ಸಪ್ತ ವರ್ಷೋ ಬಭೂವತು ನೀಲ ಪೀತಾಂಬರಧರೌ ಪೀತ ಶ್ವೇತಾನುಲೇಪನೌ ಬಭೂವತುರ್ ವತ್ಸಪಾಲು ಕಾಕಪಕ್ಷಧರಾ ಉಭೌ ಪರ್ಣವಾದ್ಯಂ ಚ್ಯುತಿ ಸುಖಂ ವಾದಯಂತೋ ವರಾದನೌ ಶುಶುಭಾತೆ ವನಗತೌ ತ್ರಿಶೀರ್ಷಾ ವಿವಪನ್ನಗೌ ಮಯೂರಾಂಗದ ಕರ್ಣೌತು ಪಲ್ವಲಾಪೀಡಧಾರಿಣೌ ವನಮಾಲಾಕುಲೋರಸ್ಕೌ ದ್ರುಮಪೋತ ವಿವೋದ್ಗತೌ ಅರವಿಂದಕೃತಾಪೀಡೌ ರಜ್ಜುಯಜ್ಞೋಪವೇತಿನೌ ಸುಶಿಕ್ಯ ತುಂಬಕರಕೌ ಗೋಪವೇಣು ಪ್ರವಾದಕೌ ಕ್ವಚಿತ್ ಹಸ್ತಾನ್ ಹಸ್ತೌ ಹಸಂತೌ ಅನ್ಯೋನ್ಯಂ ಕ್ರೀಡಮಾನೌ ಕ್ವಚಿತ್ ಕ್ವಚಿತ್ ಪರ್ಣಶಯ್ಯಾಸು ಸಂತೃಪ್ತೌ ಸಂಸುಪ್ತೌ ಕ್ವಚಿತ್ ನಿದ್ರಾಂತರೇಕ್ಷಣೌ ಏವಂ ಸ್ವಸ್ಥಾನ್ ಪಾಲಯಂತೌ ಶೋಭಯಂತೌ ಮಹಾವನಂ ಚೂರ್ಣಯಂತೌ ರಮಂತೌ ಸ್ಮ ಕಿಶೋರ ವಿವಚಂಚಲೌ ಅಥ ದಾಮೋದರ ಶ್ರೀಮಾನ್ ಸಂಕರ್ಷಣ ಉವಾಚ ನಾರ್ಯ ಅಸ್ಮಿನ್ ವನೇ ಶಕ್ಯಂ ಗೋಪಾಲೈ ಸಹ ಕ್ರೀಡಿತುಂ ಅವಗೀತಮಿದಂ ಸರ್ವಂ ಅವಾಭ್ಯಾಂ ಭುಕ್ತಕಾನನಂ ಪ್ರಕ್ಷೀಣ ತೃಣಕಾಷ್ಟಂಚ ಗೋಪೈರ್ಮರ್ಪಿತ ಪಾದಪಂ ನಿಕಾಶಾನಿ ದೃಶ್ಯಂತೇದ್ಯ ಯಥಾ ಸುಖಂ. ಅದೇನು ನಿಕಾಶ ವೈಶಂಪಾನರು ಆ ಕಥೆಯನ್ನು ಮುಂದುವರೆಸಿ ಈ 8ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಬಾಲ್ಯದ ದಿನಗಳನ್ನು ಹಾಗೆ ದೂಡ್ತಾ ದೂಡ್ತಾ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಕೂಡ ಆ ವ್ರಜಸ್ಥಾನದಲ್ಲಿಯೇ 7 ವರ್ಷಗಳನ್ನು ಕಳೆದರು. ಕೃಷ್ಣ ನೀಲಪಟ್ಟೆಯನ್ನು ಉಟ್ಟರೆ ಕೃಷ್ಣ ಯಾರು ಬಲರಾಮ ನೀಲಿಪಟ್ಟೆಯನ್ನು ಉಟ್ಟರೆ ಕೃಷ್ಣ ಪೀತ ಬಟ್ಟೆಯನ್ನು ಉಡ್ತಾ ಇದ್ದ. ಆಮೇಲೆ ಪೀತ ಶ್ವೇತ ಅನುಲೇಪನವು ಕೃಷ್ಣ ಒಂದು ರೀತಿಯಲ್ಲಿ ಲೇಪನ ಮೈಗೆ ಹಾಕುವ ಗಂಧ ಪೀತ ಬಣ್ಣ ಅರ್ಜುನನಿಗೆ ಯಾರಿಗೆ ಬಲರಾಮನಿಗೆ ಶ್ವೇತದ ಬಣ್ಣದ ಚಂದನ ಗೋಪಿ ಇತ್ಯಾದಿಗಳೆಲ್ಲ ಕೃಷ್ಣನಿಗೆ ಕಾಣುತ್ತೆ ಅಂತ ಎದ್ದು ಕಾಣುತ್ತೆ ಅಂತ. ಹಾಗೆ ಬಭೂವತು ಅಂದರೆ ಕಲರ್ ಕಾಂಬಿನೇಷನ್ನು ಎಷ್ಟು ಚೆನ್ನಾಗಿ ಉಪಯೋಗಿಸ್ತಾ ಇದ್ರು ಅಂತ ಗೊತ್ತಾಗತ್ತೆ. ಇಬ್ರು ಕಾಕಪಕ್ಷಧರವು ಜಾರಿದ ಓಡ್ತಾ ಇದ್ರೆ ಕಾಗೆ ಹಾರಿದ ಹಾಗೆ ಕೂದಲು ಹಾರ್ತಾ ಇತ್ತು. ಹಳೇದು ಇದು, ಹೊಸ ಸ್ಟೈಲ್ ಏನಲ್ಲ. ಆಮೇಲೆ ಎಲೆಗಳಿಂದ ತಯಾರಿಸಲ್ಪಟ್ಟಂತಹ ವಾದ್ಯಗಳನ್ನ ಅಂದ್ರೆ ಪರ್ಣವಾದ್ಯ ಅಂದ್ರೆ ನಮ್ಮಲ್ಲೆಲ್ಲ ಪೀಪಿ ಉದುದು ಎಲೆಯನ್ನ ಎಲೆಯನ್ನೇ ಉದುದು ಒಂದಿದೆ, ಎಲೆಯನ್ನು ಮಡಚಿ ಒಂದು ಸಣ್ಣ ಒತ್ತಿ ಅದನ್ನು ಊದಿದ್ರೆ ಅದರಲ್ಲಿ ಒಂದು ಶಬ್ದ ಬರುತ್ತೆ. ಹಾಗೆ ಪರ್ಣವಾದ್ಯ ಮಾತ್ರ ಶ್ರುತಿ ಸುಖಂ ಕಿವಿಗೆ ಕೇಳಲಿಕ್ಕೆ ಬಹಳ ಆನಂದ. 7 ವರ್ಷದ ಹುಡುಗರು ಏನ್ ತರಲೆ ಮಾಡ್ತಾರೆ, ಇಂಥದ್ದೇ ಎಲ್ಲ ಮಾಡ್ತಿರ್ತಾರೆ. ವಾದಯಂತೋ ಚೆನ್ನಾಗಿ ನುಡಿಸ್ತಾ ಶುಶುಭಾತೆ ಹೇಗಿದ್ರು ಅಂದ್ರೆ ತ್ರಿಶೀರ್ಷ ವಿವಪನ್ನಗೌ ತಲೆಗೆ ಒಂದು ಜುಟ್ಟಿತ್ತು, 3 ಜುಟ್ಟುಗಳನ್ನು ಕಟ್ಟುವುದು ಶಿಖಾಬಂಧ ತ್ರಯೋಪೇತ. ಇನ್ನೊಂದೇನು ಅಂದ್ರೆ ಅದಕ್ಕೆ ಈ ನವಿಲಿನ ಗರಿ ಸಿಕ್ಕಿಸಿಡ್ತಾ ಇರೋದ್ರಿಂದ ಅದು ಎಡೆ
ಬಿಚ್ಚಿದ ಮೂರು ಬೇಡೆಗಳಿಂದ ಕೂಡಿದ ಸರ್ಪಗನಂತೆ ಕಾಣಿಸ್ತಾ ಇದ್ವು. ಆಮೇಲೆ ಕಿವಿಗೂ ಇಡ್ತಾ ಇದ್ರು ಮಯೂರಾಂಗದ ಕರ್ಣವು. ಪಿಚ್ಚವನ್ನ, ಈ ಮಯೂರದ ಪಿಚ್ಚವನ್ನ, ಗರಿಯನ್ನ ಕಿವಿಗೆ ಸಿಕ್ಕಿಸಿ ಬೇರೆ ಬೇರೆ ಹೂ ಚಿಗುರುಗಳನ್ನ, ಎಲೆ ಚಿಗುರುಗಳನ್ನೆಲ್ಲ ಅಲಂಕಾರಕ್ಕಾಗಿ, ಅಂದ್ರೆ ಅದೆಲ್ಲ ಪ್ರಾಕೃತವಾದ ಅಲಂಕಾರಗಳನ್ನ. ನೀವು ಹಳೇ ಇಂಗ್ಲಿಷ್ ಸಿನಿಮಾಗಳನ್ನು ನೋಡಿದ್ರೆ ಅವ್ರದ್ದೆಲ್ಲ ಅದೇ ಎಲೆಗಳು ಹೂಗಳನ್ನೇ ಕಟ್ಟಿದಂಥದ್ದು ಮಾಡ್ತಾರೆ. ಅದು ನಮ್ಗೇನು ಅನ್ಸುತ್ತೆ ಅಂದ್ರೆ ಅದು ಅಲ್ಲಿ ಸ್ಪೆಷಲ್ ಅವ್ರದ್ದು ಮಾತ್ರ ಅಂತ. ಇಲ್ಲೂ ಅದೇ ಕಾಮನ್, ಹಿಂದೆ ಎಲ್ಲ ಇದ್ದದ್ದಂಥದ್ದೇ ಅಲಂಕಾರಗಳು, ಹಾಳಾಗದ ಅಲಂಕಾರಗಳು. ಅನೇಕ ತರದ ಕಾಡಿನ ಹೂಗಳನ್ನ ಕಟ್ಟಿ ಅದರ ಎಲೆಗಳ ಜೊತೆಗೆ ಜೋಡಿಸಿದ ಕಾಲಿನ ತನಕ ಬರುವ ಉದ್ದನೆಯ ಮಾಲೆಯನ್ನ, ವನಮಾಲೆಯನ್ನ ಧರಿಸಿ ಎದೆಯ ಮೇಲೆ ಅದು ಓಡ್ತಾ ಇದ್ರೆ ಹೀಗೆ ಜೋತಾಡ್ತಾ ಇರ್ಬೇಕು, ತೋಮಾಲೆ ಅಂತ ಬಳಸ್ತಾರೆ ಈಗ. ಅಂತಹ ಮಾಲೆಗಳನ್ನ ಹಾಕಿಕೊಂಡು ಸಣ್ಣ ಸಣ್ಣ ಮರಗಳೇ ಓಡಾಡ್ತಾ ಇವೋ ಏನೋ ಅಂತ ಅನ್ನುವಂತೆ ಇದ್ರು ಧ್ರುವಪೋತ. ಅಷ್ಟು ಈ ಕಾಡು ಜಾತಿ ಮಂದಿ ಎಲ್ಲ ಎಲೆ ಎಲ್ಲ ಕಟ್ಕೊಂಡು ಓಡಾಡ್ತಿರ್ತಲ್ಲ, ಹಂಗೆ ಇವ್ರ ತಲೆಗೆ ಮೈಗೆಲ್ಲ ಕಟ್ಕೊಂಡು ಓಡಾಡಲ್ಲ. ಧ್ರುವಪೋತ ವಿಭೋದ್ಗತ, ಇದಕ್ಕಿಂತ ವಶ ಚಂದ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಾಮಕೃಷ್ಣರನ್ನ. ಕಮಲಕ್ಕೆನೇ ಒಂಥರ ನಾಚಿಕೆ ಪಡುವಷ್ಟು ಚಂದ. ದಪ್ಪನೇ ಹಗ್ಗದಂತೆ ಇರುವ ಯಜ್ಞೋಪವೀತ, ಅಂದ್ರೆ 7 ವರ್ಷಕ್ಕೆ ಅವರಿಗೆ ಆಗ್ಲೇ ಉಪನಯನ ಮಾಡಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಹೌದು, ಆದ್ರೆ ಯಜ್ಞೋಪವೀತಿ ನಾವು ಏನದು, ರಜ್ಜುವನ್ನೇ ಯಜ್ಞೋಪವೀತ ಅಂತ ಮಾಡ್ಕೊಂಡಿದ್ರು. ಹಾಗೆ ಹಾಗೆ ಸೊಂಟಕ್ಕೆ ಕಟ್ಕೊಂಡಿದ್ದು, ಮೈಗೆ ಕಟ್ಕೊಂಡಿದ್ದು, ಹಸುವನ್ನ ಕಟ್ಕೊಂಡು ಬರುವಾಗ ಹೀಗೆ ಸುತ್ತಕೊಳ್ಳುದಿದೆ ಅದನ್ನ ಕಟ್ಕೊಂಡು, ಅದನ್ನೇ ರಜ್ಜುವನ್ನೇ ಯಜ್ಞೋಪವೀತದಂತ ಧರಿಸಿದ್ರು. ಸರಿ, ಕರೆಕ್ಟ್, ಹೌದು. ಯಾಕೆಂದ್ರೆ ಮುಂದೆ ಸಶಿಕ್ಯ ತುಂಬ ಕಾರಕವು, ಶಿಕ್ಯ ಅಂದ್ರೆ ನಿಲುವು, ಈ ಏನಂತಾರೆ ಕಟ್ಟುತ್ತಾರಲ್ಲ ಅದಕ್ಕೆ, ಅದಕ್ಕೆ ನಿಲುವು ಅಂತಾನೆ ಹೇಳಬೇಕು. ಅದನ್ನೆಲ್ಲ ಹಿಡ್ಕೊಂಡಿದ್ದಾರೆ, ಅಂದ್ರೆ ಅದೇ ಯಜ್ಞೋಪವೀತ ತರ ಸುತ್ಕೊಂಡ್ಬಿಟ್ಟಿದ್ದಾರೆ. ಕರಕ ಅಂದ್ರೆ ಇದು ಸಂಸ್ಕೃತದಲ್ಲಿ ಕರಕ, ಅದು ಇದರಲ್ಲಿ ಕರ ಬೇರೆ ಏನಂದ್ರೆ, ಆದ್ರೆ ಅಲ್ಲಿ ಮಂಜು ಅಲ್ಲಿ ಬರುತ್ತೆ, ಬೇಸಿಗೆ ಕರಕ ಅಂತಾರೆ ಅಲ್ಲಿ. ಇಲ್ಲಿ ಅಲ್ಲ, ಅದು ಬೇರೆ ಏನೋ ಇದೆ. ತುಂಬ ಅಂದ್ರೆ ಇದಲ್ವಾ ಹುಲ್ಲು, ಅದು ಸ್ತಂಭ. ತುಂಬ ಕರಕವು ಎರಡಿದೆ, ಸಶಿಕ್ಯ ತುಂಬ ಕರಕವು, ಗೋಪ ವೇಣು ಪ್ರವಾದಕವು. ಹುಡುಗರು ವೇಣು ವಾದನೋ ಮಾಡ್ತಾ ಇದ್ರು, ಅದು ಶಬ್ದ ಮತ್ತೆ ನೋಡೋಣ. ಹಲ್ಲು ಇದೆ ಅಂತನ, ಅಲ್ಲ ಈಗ ಹಲ್ಲಿಗೆ ಸಂಬಂಧ ಇಲ್ಲ. ಯಜ್ಞ ತುಂಬ ಸಶಿಕ್ಯ ತುಂಬ ಕರಕವು ನಾರಾಯಣ, ಇಲ್ಲಿ ಹಿಂದಿಯಲ್ಲಿ ಕೊಟ್ಟಿದ್ದಾರೆ, ಅದು ಇನ್ನೂ ನಿಗೂಢ ಆಗಿರುತ್ತೆ. ಇರ್ಬೋದು, ಹುಡುಗರು ಹೋಗುವಾಗೆಲ್ಲ ಇಟ್ಕೊಂಡು ಹೋಗಿದ್ದಾರೆ. ಆಮೇಲೆ ವೇಣು ಚಂದದ ಕೊಳಲನ್ನ ಊದ್ತಾ ಇದ್ರು ಇಬ್ರು ಕೂಡ, ಅಂದ್ರೆ ಇಬ್ರು ಪ್ರವಾದಕವು, ಕೃಷ್ಣ ಮಾತ್ರ ಅಲ್ಲ ಬಲರಾಮನು ಊದ್ತಿದ್ದ. ಅವರವರೇ ಪರಸ್ಪರ ಮುಖ ನೋಡ್ಕೊಂಡು ನಗ್ತಿದ್ರು, ಆಡ್ತಿದ್ರು, ಒಬ್ಬರನ್ನೊಬ್ರು ಬೀಳಿಸ್ತಿದ್ರು, ಏಳ್ತಿದ್ರು, ಈ ತರಗೆಲೆಯನ್ನೇ ಹಾಸಿಗೆ ಮಾಡ್ಕೊಂಡು ಅದರ ಮೇಲೆ ಹಾರಿ ಲಾಂಗ್ ಜಂಪು ಹೈ ಜಂಪು ಎಲ್ಲ ಮಾಡಿ ಖುಷಿ ಪಟ್ಟು ಅಲ್ಲೇ ಮಲಗ್ತಿದ್ರು. ಕಣ್ಣು ಮುಚ್ಚಿದ ಹಾಗೆ ಮಲ್ಕೊಂಡ ಹಾಗೆ ಇದ್ದು ಇದ್ದಕ್ಕಿದ್ದಾಗೆ ಎದ್ದು ಎಲ್ಲ ಗಲಾಟೆ ಮಾಡ್ತಿದ್ರು. ಹೀಗೆ ಕರುಗಳನ್ನು ಪಾಲಿಸುತ್ತಾ ಓಡಾಡುತ್ತಾ ಕಾಡನ್ನೆಲ್ಲ ಸುತ್ತುತ್ತಾ ಸಿಕ್ಕಿದ ಪದಾರ್ಥಗಳನ್ನೆಲ್ಲ ನುಚ್ಚುರೂರು ಮಾಡುತ್ತಾ ಹುಡುಗರ ಚಟುವಟಿಕೆಗಳಂತೆ ಅತ್ಯಂತ ಚಂಚಲರಾಗಿ ಓಡಾಡ್ತಾ ಇದ್ದಾರೆ. ಒಂದ್ ಸರ್ತಿ ದಾಮೋದರ ಅಣ್ಣನನ್ನ ಕುರಿತು ಹೀಗೆ ಹೇಳಿದ, ಅಣ್ಣ ಬೋರ್ ಆಗ್ತಿದೆ ಈ ಜಾಗ, ಯಾಕೋ ಇಲ್ಲಿ ವಾಸ ಮಾಡಲಿಕ್ಕೆ ನನಗೂ ಸರಿ ಹೋಗ್ತಿಲ್ಲ, ಯಾಕೆಂದ್ರೆ ಗೊತ್ತಾಗದಂತೆ ನಮಗೊಂದು ಅನ್ನಿಸ್ತಾ ಇದೆ, ಇದೆಲ್ಲ ಉಪಯೋಗಿಸಿ ಮುಗಿದು ಹೋಗಿದೆ ಅಂತ. ಚೆನ್ನಾಗಿ ಅರ್ಥ ಆಗ್ತಾ ಇದೆ, ಯಾಕೆಂದ್ರೆ ಒಳ್ಳೆಯ ಹುಲ್ಲು ಸಿಗ್ತಾ ಇಲ್ಲ ಹಸುಗಳಿಗೆ, ನಮಗೆ ಉರುವಲಿಗೆ ಬೇಕಿರುವ ಒಳ್ಳೆ ಕಟ್ಟಿಗೆ ಸಿಗ್ತಾ ಇಲ್ಲ, ಈಗಲೇ ಎಲ್ಲರೂ ತಮಗೆ ಬೇಕಾದ ಮರಗಳನ್ನೆಲ್ಲ ಕಡಿದು ಗೋಪೈ ಮತಿತ ಪಾದಪಂ ಎಲ್ಲ ಪುಡಿ ಮಾಡಿ ಬರೀ ಒಣ ಒಣ ಜಾಗ ಕಾಣಿಸ್ತಿದೆ,
ಹಾಗಾಗಿ ನೆಲವು ಕೂಡ ಗಟ್ಟಿಯಾಗಿದೆ, ಕಾಡು ಕೂಡ ಬರಡಾಗಿದೆ. ಅದರಿಂದಾಗಿ ನಾವು ಒಂಥರ ಖಾಲಿ ಖಾಲಿ ಆಕಾಶ ನೋಡಿದಾಗ ಅನಿಸ್ತದೆ. ಮರಗಳಿಂದ ತುಂಬಿರಬೇಕಿತ್ತಲ್ಲ, ಆದರೆ ಆಕಾಶವೇ ಜಾಸ್ತಿ ಕಾಣಿಸ್ತಾ ಇರುವಂತೆ ಈ ಪರಿಸರ ನನಗೆ ಕಾಡ್ತಾ ಇದೆ. ಗೋವಾಟೇಶ್ವಪಿತೆ ಯೇ ವೃಕ್ಷಾಃ ಪರಿವೃತ್ತಾರ್ಗಲೇಶು ಚ ಸರ್ವೇ ಗೋಷ್ಠಾಗ್ನಿಷು ಗತಾಃ ಕ್ಷಯಮಕ್ಷಯವರ್ಚಸಃ ಸನ್ನಿಕೃಷ್ಟಾನಿ ಯಾನ್ಯಾಸನ್ ಕಾಷ್ಟಾನಿ ಚ ತೃಣಾನಿ ಚ ತಾನಿ ದೂರಾವಕೃಷ್ಟಾಸು ಮಾಗಿತವ್ಯಾನಿ ಭೂಮಿಷು ಅರಣ್ಯಮಿದಮಲ್ಪೋದಂ ಅಲ್ಪಕಕ್ಷಂ ನಿರಾಶ್ರಯಂ ಅನ್ವೇಷಿತವ್ಯ ವಿಶ್ರಾಮಂ ದಾರುಣಂ ವಿರಲದ್ರುಮಂ ಅಕರ್ಮಣ್ಯೇಷು ವೃಕ್ಷೇಷು ಸ್ಥಿತ ವಿಪ್ರಸ್ಥಿತ ದ್ವಿಜಂ ಸಂವಾಸಸ್ಯಾಸ್ಯ ಮಹತೋ ಜನೇನೋತ್ಸಾದಿತ ದ್ರುಮಂ. ಎಷ್ಟು ಒಳ್ಳೆ ಪರಿಸರ ವಿಜ್ಞಾನ. ನಿರಾನಂದಂ ನಿರಾಸ್ವಾದಂ ನಿಷ್ಪ್ರಯೋಜನ ಮಾರುತಂ ನಿರ್ವಿಹಂಗಮಿದಂ ಶೂನ್ಯಂ ನಿರ್ವ್ಯಂಜನಮಿವಾಶನಂ ವಿಕ್ರೀಯಮಾಣೇ ಕಾಷ್ಟೈಶ್ಚ ಶಾಖೈಶ್ಚ ಪರಿಸಂಭವೈ ಉಚ್ಛಿನ್ನ ಸಂಚಯ ತೃಣೈಃ ಘೋಷೋಯಂ ನರ್ಗರಾಯತೆ ಶೈಲಾನಾಂ ಭೂಷಣಂ ಘೋಷೋ ಘೋಷಾಣಂ ಭೂಷಣಂ ವನಂ ವನಾನಾಂ ಭೂಷಣಂ ಗಾವಃ ತಾಂಶ್ಚಾಸ್ಮಾಕಂ ಪರಾಗತಿಃ ತಸ್ಮಾದನ್ಯದ್ವನಂ ಯಾಮಃ ಪ್ರತ್ಯಗ್ರವಚ್ಚ ವಯ ಯವಸೇಂಧನಂ. ಕರೆಕ್ಟ್. ಇಚ್ಛಂತ್ಯನುಭುಕ್ತಾನಿ ಗಾವೋ ಭೋಕ್ತುಂ ತೃಣಾನಿ ಚ ತಸ್ಮಾದ್ವನಂ ನವಗೃಣಂ ಗಚ್ಛಂತು ಧನಿನೋ ವ್ರಜಾಃ ನದ್ವಾರ ಬಂಧಾವರಣಾನ ಗೃಹಕ್ಷೇತ್ರಿಣಸ್ತಥಾ ಪ್ರಶಸ್ತಾ ವೈ ವ್ರಜಾತ್ ಲೋಕೇ ಯಥಾ ವೈ ಕ್ರಕ್ಷಕ್ರಕಾಚಾರಿಣಃ ಚಕ್ರನ್ ಮೂತ್ರೇಷು ತೇಷ್ವೇವ ಜಾತ ಕ್ಷಾರಸ್ತಸಾಯನಂ ನ ತೃಣಂ ಭುಂಜತೆ ಗಾವೋ ನಾಪಿ ತತ್ಪಯಸೇಹಿತಂ. ಗೋಗಳ ಈ ವಾಟ, ವಾಟ ಅಂದ್ರೆ ಪರಿಸರ, ವಾಡೆ, ವಾಡೆಯಲ್ಲಿ ವೃಕ್ಷಗಳೇ ಇಲ್ಲ. ಎಲ್ಲ ಅವರವ್ರಿಗೆ ಬೇಕಾದ ಹಾಗೆ ಚಂಪಂಚೂರು ಮಾಡಿ ಉಪಯೋಗಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವರಿಗೆ ಗೋಷ್ಠದಲ್ಲಿ ಅಗ್ನಿಗೆ ಬೇಕು, ಅದರಿಂದ ಎಲ್ಲ ಕ್ಷಯ ಆಗ್ತಾ ಇದೆ. ವಸ್ತುತ ಅವುಗಳು ನಮಗೆ ಅಕ್ಷಯವಾದ ಬೆಳಕನ್ನು ನೀಡುವಂಥವು, ಅಕ್ಷಯವಾದ ಫಲವನ್ನು ನೀಡುವಂಥವುಗಳು. ಅವುಗಳೇ ಕ್ಷಯಂಗತ ನಾಶ ಹೊಂದಿಬಿಟ್ಟಿದ್ದಾರೆ. ಮೊದಲೆಲ್ಲ ಹತ್ರ ಹತ್ರ ಇತ್ತು, ಬೇಕಾದಷ್ಟು ಸಿಕ್ತಿತ್ತು. ಈಗ ಎಲ್ಲ ದೂರ ದೂರ ಆಗಿಬಿಟ್ಟಿದೆ. ಅದರಿಂದಾಗಿ ದೂರ ದೂರ ಇರುವಂತಹ ಗಿಡಗಳನ್ನು ಈಗ ಹುಡ್ಕೊಂಡು ಹೋಗಿ ನಾವು ತರಬೇಕಾಗಿದೆ. ಮೊದಲು ಕೈ ಹಾಕಿದರೆ ಸೊಪ್ಪು ಸಿಗ್ತಾ ಇತ್ತು, ಕೈ ಹಾಕಿದರೆ ಸೊದೆ ಸಿಗ್ತಾ ಇತ್ತು. ಈಗ ಹುಡ್ಕೊಂಡು ಹೋಗಿ ಕೈ ಹಾಕಿದರೂ ಸೊಪ್ಪು ಸಿಗದ ಸ್ಥಿತಿಗೆ ಅರಣ್ಯ. ನೀರು ಕೂಡ ಇಲ್ಲಿ ಕಮ್ಮಿ ಆಗ್ತಾ ಇದೆ, ನೆರಳು ಕೂಡ ಕಮ್ಮಿ ಆಗ್ತಾ ಇದೆ, ಹಕ್ಕಿಗಳಿಗೆ ಆಶ್ರಯವೂ ಇಲ್ಲ ಅಂತಾಗಿದೆ. ನಾವು ಎಲ್ಲಾದರೂ ನೆರಳು ಬೇಕು ಅಂದರೆ ಅನ್ವೇಷಯಿತವ್ಯ ವಿಶ್ರಾಮಂ, ಹುಡ್ಕೊಂಡು ನೆರಳು ಎಲ್ಲಿದೆ ಅಂತ ಹುಡ್ಕೊಳ್ಬೇಕು. ಇಲ್ಲ ಅಂದರೆ ನಾವು ಇದ್ದಲ್ಲಿ ನೆರಳು ಸಿಗ್ತಿತ್ತು. ಎಷ್ಟು ಚಂದದ ವರ್ಣನೆ, ಒಂಥರ ದಾರುಣಂ ವಿರಳದ್ರುಮಂ. ಯಾವುದಕ್ಕೂ ಉಪಯೋಗಕ್ಕೆ ಬರದೇ ಇರುವಂತ ರೀತಿಯಲ್ಲಿ ಈ ಪರಿಸರ ಅಂತ ಅನ್ನೋದು ಹಾಳಾಗ್ಬಿಟ್ಟಿದೆ. ಅದರಿಂದಾಗಿ ಮುಖ್ಯವಾಗಿ ಸ್ಥಿತ ವಿಪ್ರಸ್ಥಿತ ದ್ವಿಜಂ, ಮರಗಳಿಗೆ ಹಕ್ಕಿಗಳೇ ಭೂಷಣ. ಹಕ್ಕಿಗಳಿಲ್ಲದ ಸ್ಥಿತಿಯಲ್ಲಿ ಬಂದು ಈ ವಾತಾವರಣ ಕೆಟ್ಟು ಬಿಟ್ಟಿದೆ. ಯಾಕೆಂದ್ರೆ ಈ ಜಾಗ ಅವುಗಳಿಗೆ ಬಹಳ ಮುಖ್ಯ. ಅವುಗಳಿರುವುದರಿಂದಲೇ ಪರಿಸರ ಅನ್ನೋದು ಚಿಲಿಪಿಲಿಗಳಿಂದ ಸುನಾದದಿಂದ ಕೂಡಿರುತ್ತೆ. ಒಟ್ಟಂತೂ ಈ ಪ್ರದೇಶ ನಿರಾನಂದಂ, ಆ ಖುಷಿಯೇ ಕೊಡ್ತಾ ಇಲ್ಲ. ನಿರಾಸ್ವಾದಂ, ಆಸ್ವಾದನ ಮಾಡಲಿಕ್ಕೇನು ಗುಣಗಳೇ ಇಲ್ಲ. ನಿಷ್ಪ್ರಯೋಜನಂ, ಯಾವ ಪ್ರಯೋಜನವನ್ನು ಕೊಡ್ತಾ ಇಲ್ಲ. ಅಮಾರುತಂ, ನಿಷ್ಪ್ರಯೋಜನ ಮಾರುತಂ, ಗಾಳಿ ಬೀಸ್ಲಿಕ್ಕೂ ಅದಕ್ಕೆ ಯಾಕೆ ಬೀಸ್ಲಿಕ್ಕೆ ಕಷ್ಟವೋ ಅನ್ನುವ ಹಾಗೆ ಇಲ್ಲವೇ ಇಲ್ಲ, ಬೀಸುವುದೇ ಇಲ್ಲ. ಬೀಸಿದ್ರೂ ಅದು ಸೆಕೆಂಡ್ ಪರಿಹಾರ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಆಕಾಶದಲ್ಲಿ ಹಕ್ಕಿಗಳಿಲ್ಲ, ಇವ ಶೂನ್ಯಂ ನಿರ್ವ್ಯಂಜನ ನಿವಾಸನ. ಎಷ್ಟು ಒಳ್ಳೆ ಉದಾಹರಣೆ. ಬರೀ ಅನ್ನ ಹಾಕಿ ಊಟ ಮಾಡಿ ಕೊಟ್ಟಂಗಿದೆ ಈ ಜಾಗ. ಭೂಮಿ ಮಾತ್ರ ಇದೆ, ಭೂಮಿಯ ಸೌಂದರ್ಯಕ್ಕೆ ಕಾರಣವಾದ ಯಾವ ಅಲಂಕಾರವೂ ಅಲ್ಲಿ ಇಲ್ಲ. ಬರಡು ಅಷ್ಟೇ, ತಟ್ಟೆ ಮಾತ್ರ. ಎಲೆ ಆದ್ರೂ ಉಪಯೋಗಕ್ಕೆ ಬರ್ತಿತ್ತು, ಇದ್ರದ್ದು ಅದು ಇಲ್ಲ ತಟ್ಟೆ. ಯಾಕಂದ್ರೆ ಧ್ರುವ ಪರ್ಣ ತಿಂದು ಬದುಕಿದ್ದ, ಕನಿಷ್ಠ ಪಕ್ಷ ಊಟಕ್ಕೆ ಏನು ಸಿಗಲ್ಲ ಅಂದ್ರೆ ಎಲೆ ಆದ್ರೂ ತಿಂದು ಬದುಕೊಂಡ್ರೆ ತಟ್ಟೆ. ಎಲ್ಲ ಕಡೆಯಿಂದ ಈಗ ಕಟ್ಟಿಗೆಗಳನ್ನು ಕೊಂಡುಕೊಳ್ಳುವ ಸ್ಥಿತಿ ಇದೆ. ವಿಕ್ರೀಯಮಾಣೈ ಕಾಷ್ಠೈ ಶಾಖೈಶ್ಚ ವನ ಸಂಭವೈ, ಕಾಡಿನ ಪದಾರ್ಥಗಳನ್ನೆಲ್ಲ ಈಗ ಮಂಗಳೂರು ಸ್ಟೋರಲ್ಲೋ ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದರಿಂದಾಗಿ ಹುಚ್ಚಿನ ಸಂಚಯ ತೃಣೈ ಘೋಷೋಯಂ ನಗರಾಯತೆ. ಇದು ನಗರ ಆಗ್ಬಿಟ್ಟಿದೆ ಈಗ. ನಗರದ ಲಕ್ಷಣ ಏನು ಅಂತ ಅವರೇ ಹೇಳಿದಾಗಾಯ್ತು.
ಎಲ್ಲ ಪದಾರ್ಥಗಳನ್ನ ನಾರ್ಮಲ್ ಆಗಿರೋದನ್ನ ಅಬ್ನಾರ್ಮಲ್ ಮಾಡಿ ಉಚ್ಛಿನ್ನ ಸಂಚಯ ತೊಡಗಿ. ವಿಕ್ರಿಯ ಮಾಡ ಅಂತಂದ್ರೆ ಅದೊಂಥರ ಉಚ್ಛಿನ್ನ ಆಯ್ತು, ಸ್ವತಃ ತಾವೇ ತಗೊಂಡಂಗೆಲ್ಲ ಫ್ರೆಶ್ ಅಲ್ಲ. ಅದೇ ಅದೇ ಸಾರ್ ಸಂಚಯ ತೃಣ ತೃಣೈಹಿ ಇಲ್ಲ ಬಂದ್ಬಿಡ್ತು ಘೋಷೋಯಂ ನಗರಾಯತೆ. ಈಗ ಇದು ಪಟ್ಟಣ ಆಗಿಬಿಟ್ಟಿದೆ. ಶೈಲಾನ ಭೂಷಣ ಘೋಷ, ಬೆಟ್ಟಗಳ ಬುಡದಲ್ಲಿ ಒಂದು ನಾಲ್ಕು ಮನೆ ಇದ್ರೆ ಅದು ಚಂದ. ಆ ಘೋಷಾಣಂ ಭೂಷಣಂ ವನಂ, ಆ ಘೋಷದ ಪಕ್ಕದಲ್ಲಿ ಕಾಡಿರಬೇಕು, ಒಂದ್ ಕಡೆ ಬೆಟ್ಟ ಒಂದ್ ಕಡೆ ಕಾಡು ಮಧ್ಯದಲ್ಲಿ ಊರು, ಈ ತರ ಇರಬೇಕು. ವನಾನಾಂ ಭೂಷಣಂ ಗಾವಹ, ಆ ವನದಲ್ಲಿ ಓಡಾಡಿಕೊಳ್ಳಿಕ್ಕೆ. ಅಂದ್ರೆ ಇದು ಕಾಂತಾರ ಅಲ್ಲ ವನ, ಕಾಂತಾರ ಅಂದ್ರೆ ಅಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ, ದಟ್ಟಾಡಾವಿ. ಇದು ವನ ಅಂತಂದ್ರೆ ವನನೀಯ, ಭೋಗ್ಯ ಉಪಯೋಗ್ಯ. ಆತರ ವನಾನಾಂ ಭೂಷಣಂ ಗಾವಹ, ತಾಹ ಅಸ್ಮಾಕಂ ಪರಾಗತಿ, ಅವುಗಳು ನಮಗೆ ಪರಮಗತಿ. ಅವುಗಳನ್ನು ನಾವು ಕೇಂದ್ರೀಕರಿಸಿ ಲಕ್ಷೀಕರಿಸಿ ನಮ್ಮ ಪರಿಸರವನ್ನು ನಾವು ನೋಡ್ಕೊಳ್ಬೇಕಿತ್ತು. ಅವುಗಳಿಗೆ ಇವತ್ತೇನು ಸಿಗದ ಸ್ಥಿತಿ ಉಂಟಾಗಿದೆ. ತಸ್ಮಾತ್ ಅನ್ಯಂ ವನಂ ಯಾಮಃ, ಅದನ್ನಾಗಿ ಬೇರೆ ಕಾಡಿಗೆ ಹೋಗೋಣ. ಒಳ್ಳೆಯ ಯವಸ ಮತ್ತು ಇಂಧನ, ಉತ್ತಮವಾದ ಪ್ರತ್ಯಗ್ರ ಯವಸೇಂಧನಂ, ಉತ್ತಮವಾದ ದವಸ ಧಾನ್ಯ, ಉತ್ತಮವಾದ ಕಟ್ಟಿಗೆಗಳು ಸಿಗುವ ಇಂಧನ ಸಿಗುವ ಜಾಗಕ್ಕೆ ನಾವು ಹೋಗೋಣ. ಯಾಕೆಂದ್ರೆ ಅವುಗಳು ತುಂಬ ಒಳ್ಳೆಯ ಹುಲ್ಲನ್ನು ಮೇಯಲಿಕ್ಕೆ ಬಯಸ್ತವೆ. ಇದು ಮೇಯ್ದು ಹೋದ ಜಾಗದಲ್ಲಿ ಮತ್ತೆ ಮೇಯ್ಲಿಕ್ಕೆ ಇದ್ದದ್ದು ನಿನ್ನೆದ್ದೆ ಕಡ್ಡಿ ಇನ್ನೊಂದು ತುಂಡು ಉಳಿದಿದ್ದು, ಅದನ್ನೇ ಮತ್ತೆ ಮತ್ತೆ ಮೇಯ್ಬೇಕು, ಏನು ಮೇಯ್ಲಿಕ್ಕಿಲ್ಲ ಅಂತ ಆಗಿಬಿಡುತ್ತೆ. ಅದರಿಂದಾಗಿ ತಸ್ಮಾತ್ ಯಾವ ವನದಲ್ಲಿ ಹೊಸ ನವತೃಣ, ಈ ಚಿಗುರು ಚೆನ್ನಾಗಿ ಮೂಡಿದಂತಹ ಹುಲ್ಲುಗಳು ಸಿಗ್ತಾವೋ ಆ ಕಡೆಗೆ ಎಲ್ಲರೂ ಸೇರಿ ನಾವು ಹೋಗೋಣ. ಎಲ್ಲಿ ಬೇಲಿ ಹಾಕದ ಜನಗಳ ಕಾಟ ಇಲ್ಲದ ಜಾಗಕ್ಕೆ ಹೋಗೋಣ. ನ ದ್ವಾರ ಬಂಧಾವರಣ ನ ಗೃಹ ಕ್ಷೇತ್ರಿಣ ತಥಾ ಪ್ರಶಸ್ತಾವೈ ವ್ರಜಾಲೋಕೆ ಯಥಾವೈ ಚಕ್ರಚಾರಿಣ. ನಾವೆಲ್ಲ ಚಕ್ರಚಾರಿಗಳು, ತಿರುಗ್ತಾ ಇರೋರು ನಾವು. ತಿರುಗುವ ಜಾಗಕ್ಕೆ ಯಾರದ್ದೋ ಈಗಾಗಲೇ ಫೆನ್ಸ್ ಹಾಕಿದ ಜಾಗಕ್ಕೆ ಹೋದರೆ ಅವನು ಗನ್ ಹಿಡ್ಕೊಂಡು ಬರ್ತಾನೆ, ನಮ್ಮ ಜಾಗಕ್ಕೆ ಯಾಕೆ ಬಂದ್ರಿ ಅಂತ. ಅಂಥ ಜಾಗ ಅಲ್ಲದ ಕಡೆಗೆ ಪ್ರಶಸ್ತವಾದ ಜಾಗಕ್ಕೆ ನಾವು ಹೋಗೋಣ. ಆಗ್ಲೂ ಇದೆಲ್ಲ ಇತ್ತು ಅಂತ ಗೊತ್ತಾಗುತ್ತೆ. ಜಾತಕ್ಷಾರ ರಸಾಯನಂ, ಎಲ್ಲಿ ನಾವು ಹೋಗ್ತೇವೋ ಹಸುಗಳನ್ನು ಕರ್ಕೊಂಡು, ಅವುಗಳು ತಮ್ಮ ಮಲಮೂತ್ರಗಳಿಂದಲೂ ಕೂಡ ಆ ಪರಿಸರಕ್ಕೆ ಬೇಕಾದ ಪ್ರತ್ಯುಪಕಾರವನ್ನ ಮಾಡಿಯೇ ಮಾಡ್ತೇವೆ. ನತೃಣಂ ಭುಂಜತೆ ಗಾವ ನಾಪಿ ತತ್ ಪಯಸೈ ಹಿತಂ. ಆ ಇಲ್ಲಿ ಈ ಇಲ್ಲಿಯ ಜಾಗ ತಿಂದು ಶಕ್ರನ್ ಮೂತ್ರಾದಿಗಳು ಬಿದ್ದು 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 ಅದರಲ್ಲೇ ಮತ್ತೆ ಹುಟ್ಟತ್ತೆ ಹುಲ್ಲು, ಆದ್ರೆ ಅದನ್ನು ಹಸು ತಿನ್ನಲ್ಲ. ಅದು ಕೊಚ್ಚಿ ಹೋದ್ರೆ ಮಾತ್ರ ಮತ್ತೆ ಬೆಳೆದ ಹುಲ್ಲನ್ನು ತಿನ್ನುತ್ತೆ. ಅದು ನ ತೃಣಂ ಭುಂಜತೆ ಗಾವ, ಆ ತೃಣವನ್ನ ಹಸುಗಳು ತಿನ್ನೋದಿಲ್ಲ. ನ ತತ್ ಪಯಸೆ ಹಿತಂ, ಅದು ಹಿತ ಆಗುದಿಲ್ಲ, ಒಂಥರ ಸಗಣಿ ವಾಸನೆ ಬರ್ತಾ ಇರುತ್ತೆ ಆ ಹಾಲು ಕೂಡ. ಸ್ಥಳೀ ಪ್ರಾಯಾಸು ರತ್ಯಾಸು ನವಾಸು ವನರಾಜಿಷು ಚಾರವ ಸಹಿತೋ ಗೋಭಿ ಕ್ಷಿಪ್ರಂ ಸಂವಾಹ್ಯ ತಾಮ್ರಜ ಶ್ರೂಯತೆ ಹಿವನಂ ರಮ್ಯಂ ಪರ್ಯಾಪ್ತ ತೃಣ ಸಂಸ್ತರಂ ನಾಮ್ನಾ ವೃಂದಾವನಂ ನಾಮ ಸ್ವಾದು ವೃಕ್ಷ ಫಲೋದಕಂ ಅಜ್ಜಿಲ್ಲಿ ಕಂಟಕವನಂ ಸರ್ವೈ ವನಗಣೈ ಸ್ತುತಂ ಗೋವರ್ಧನೋ ನಾಮ ನಾತಿ ದೂರೇ ಗಿರಿರ್ಮಹಾನ್ ಭ್ರಾಜತೆ ಗಿರಿ ದೀರ್ಘ ಶಿಖರೋ ನಂದನಸ್ಯೇವ ಮಂದರ ಮಧ್ಯೆ ಚಾಸ್ಯ ಮಹಾಶಾಖೋ ನಿಗ್ರೋಧೋ ಯೋಜನೋಚ್ಛಿತಃ ಭಾಂಡೀರೋ ನಾಮ ಶುಶುಭೇ ನಾ ನೀಲಮೇಘ ಇವಾಂಬರೆ ಮಧ್ಯೇನ ಚಾಸ್ಯ ಕಾಳಿಂದಿ ಸೀಮಂತಮಿವ ಕುರುವತಿ ಪ್ರಯಾತ ನಂದನಸ್ಯೇವ ನಳಿನೀ ಸರಿತಾಂಬರ ತತ್ರ ಗೋವರ್ಧನಂ ಚೈವ ಭಾಂಡೀರಂ ಚ ವನಸ್ಪತಿಂ ಕಾಳಿಂದೀಂ ಚ ನದೀಂ ರಮ್ಯಾಂ ದ್ರಕ್ಷ್ಯಾವಸ್ತರತಸುಖಂ ತತ್ರಾಯಂ ಕಲ್ಪಿತಾಂ ಘೋಷಸ್ತ್ಯಜ್ಯತಾಂ ನಿರ್ಗುಣಂ ವನಂ ಅವಸ ವಸಾಶನ
ನಿಷ್ಪತಂತಿಸ್ಮೋತ್ಪಾದನಾಯ ವೈ ವೃಕಾನ್ ನಿಷ್ಪತಿತಾನ್ ದೃಷ್ಟ್ವಾ ಕೋಶುವತ್ಸೇಶ್ವಥೋ ದೃಶು ಗೋಪೀಷು ಚ ಯಥಾ ಕಾಮಂ ವ್ರಜೇತ್ರಾಸೋ ಭವನ್ ಮಹಾನ್ ತೇ ವೃಕಾ ಸಂ ಪಂಚ ಬದ್ಧಾಶ್ಚ ದಶಬದ್ಧಾಶ್ಚ ತಥಾ ಪರೇ ತ್ರಿಂಶದ್ವಿಂಶತಿ ಬದ್ಧಾಶ್ಚ ಶತಬದ್ಧಾ ತಥಾ ಪರೇ ಗಾತ್ರೇಭ್ಯ ಶ್ರೀವತ್ಸ ಕೃತಲಕ್ಷಣಾಃ ಕೃಷ್ಣವದನಾ ಗೋಪಾನಾಂ ಭಯವರ್ಧನಾಃ ಭಕ್ಷಯದ್ಭಿಷ್ಟತೈರ್ವತ್ಸಾನ್ ತ್ರಾಸಯದ್ಭಿಷ್ಟ ಗೌರಜಾನ್ ನಿಶಿಬಾಲಾನ್ ಹರದ್ಭಿಷ್ಟ ಉತ್ಸಾಧ್ಯತೆ ಬ್ರಜಃ ನವನೇ ಶಕ್ಯತೆ ಗಂತುಂ ನಗಾಶ್ಚ ಪರಿರಕ್ಷಿತುಂ ನವನಾತ್ ಕಿಂಚಿದಾಹೃತುಂ ನ ಜವಾತರಿತುಂ ನದೀಂ ತಸ್ತಾಕ್ಯುದ್ವಿಗ್ನಮನಸಃ ಗತಾಸ್ತಸ್ಮಿನ್ ವನೇ ವಸನ್ ಏವಂ ಮೃಗೈಸ್ತು ನಿರ್ಣಯಿತೋ ವ್ರಾಗ್ರತುಲ್ಯ ಪರಾಕ್ರಮೈಃ ವ್ರಜೋ ನಿಷ್ಪಂದ ಚೇಷ್ಟಃ ಸ ಏಕಸ್ಥಾನಚರಃ ಕೃತಃ ಒಳ್ಳೆಯ ಸ್ಥಳದಲ್ಲಿ ಸ್ವಲ್ಪ ಓಡಾಡಲಿಕ್ಕೆ ಜಾಗ ಇರುವಂತಹ ಚೆನ್ನಾಗಿರುವ ವನರಾಶಿಯಿಂದ ಕೂಡಿರುವ ಪ್ರದೇಶಕ್ಕೆ ಹೋಗೋಣ. ಅಲ್ಲಿ ಹಸುಗಳಿಗೆ ಒಳ್ಳೆಯ ಜಾಗವೂ ಸಿಗುತ್ತೆ. ಬೇಗ ಇಲ್ಲಿಂದ ಈ ವ್ರಜವನ್ನೇ ಸಂವಾಹ್ಯತಾನ್, ಈ ವ್ರಜವನ್ನೇ ಅಲ್ಲಿಗೆ ಒಯ್ಯೋಣ. ಅದರ ಅಭಿಪ್ರಾಯ ಅದು ಚಲಿಸುವ ಊರು ಅಂತ. ಅಲೆಮಾರಿ ಕೃಷಿ ಇದ್ದ ಹಾಗೆ ಅಲೆಮಾರಿ ಗೋ ಸಂರಕ್ಷಣೆ ಹೋದಲ್ಲಿ ಹೋದಲ್ಲೇ ನಡೀತಾ ಇತ್ತು. ನಮ್ಮ ಎಲ್ಲ ರಥಗಳನ್ನು ಸಿದ್ಧಪಡಿಸಿ ಒಳ್ಳೆಯ ಜಾಗಕ್ಕೆ ಹೊರಡೋಣ. ನನಗೊಂದು ಕಿವಿಗೆ ಬಿದ್ದಿದೆ, ತುಂಬ ಅಲ್ಲಿ ಹುಲ್ಲಿದೆ ಅಂತ ಗೊತ್ತು. ಅದಕ್ಕೆ ಹೆಸರು ವೃಂದಾವನ ಅಂತಲೇ. ತುಂಬ ರಸವತ್ತಾದ ವೃಕ್ಷ ಫಲಗಳನ್ನು, ಒಳ್ಳೆಯ ರಸವತ್ತಾದ ಹಣ್ಣುಗಳನ್ನು ಕೊಡುವ ವೃಕ್ಷಗಳಿರುವ ಜಾಗ. ಒಳ್ಳೆಯ ನೀರೂ ಸಿಗುತ್ತೆ, ಒಳ್ಳೆಯ ಹಣ್ಣೂ ಸಿಗುತ್ತೆ, ಬೇಕಾದಷ್ಟು ಮರಗಳೂ ಇವೆ. ಎಲ್ಲವೂ ಸುಖ ಕೊಡುವಂಥದ್ದೇ. ಮರಗಳು ಅಂದರೆ ಯಾವುದು? ಜಾಲಿಯ ಮರದ ರಾಶಿ ಅಲ್ಲ. ಅಜಿಲ್ಲಿ ಕಂಟಕವನಂ ಸರ್ವೈರ್ವನ ಗುಣೇರಿತಂ ಕದಂಬ ಪಾದವ ಪ್ರಾಯಂ ಮನಾತೀರ ಸಂಶಿತಂ. ಹೌದು, ಆದ್ರೆ ಇಲ್ಲಿ ಅದಿರಬಾರದು ಅಂತನ. ಇರಬಾರ್ದು ಮುಳ್ಳುಗಳಿಲ್ಲದ ಸರಿ, ಜಿಲ್ಲಿನೂ ಇರಬಾರ್ದು. ಅದು ಒಂಥರ ಭಯ ಹುಟ್ಟುವ ಜಾಗ. ಎಲ್ಲ ವನಗಳ ಎಲ್ಲ ಗುಣಗಳಿಂದ ಕೂಡಿದ ವನವಾಗಿರುವಂತಹ ಕದಂಬ ಮೊದಲಾದ ಪಾದಪಗಳು ಮರಗಳು ಇರುವಂತಹ ಯಮುನೆಯ ತೀರಕ್ಕೆ ಸೇರಿಕೊಂಡಿರುವ ಜಾಗ ಅದು. ತುಂಬ ತಣ್ಣಗಿನ ಗಾಳಿ ಬೀಸುತ್ತೆ. ಎಲ್ಲ ಋತುಗಳಲ್ಲೂ ಒಳ್ಳೆಯ ಅಂದರೆ ಕೆಲವು ಋತುಗಳಲ್ಲಿ ಕೆಲವು ಜಾಗದಲ್ಲಿ ಇರಲಿಕ್ಕಾಗಲ್ಲ. ಬಿಸಿಲು ಜಾಸ್ತಿ ಆದರೆ ಅಲ್ಲಿ ಬದುಕಲಿಕ್ಕಾಗಲ್ಲ, ಚಳಿ ಜಾಸ್ತಿ ಆದರೆ ನಡುಗೆ ಸಾಯಬೇಕು, ಮಳೆ ಜಾಸ್ತಿ ಆದರೆ ಕೊಚ್ಕೊಂಡು ಹೋಗಬೇಕು, ಹುಡ್ಕೊಂಡು ಬರಬೇಕು ಆಮೇಲೆ ಎಲ್ಲಿದೆ ಅಂತ ಎಲ್ಲ. ಆದರೆ ಅಂಥದ್ದು ಯಾವುದೇ ಋತುಗಳ ಪ್ರಾಬ್ಲಮ್ಮು ಅಲ್ಲಿಲ್ಲ. ಅಂಥದ್ದು ಸುಂದರವಾದ ಜಾಗ ಅದು. ಮತ್ತು ಮುಖ್ಯವಾಗಿ ನಮ್ಮ ಹೆಣ್ಮಕ್ಳು ಓಡಾಡಲಿಕ್ಕೆ ಆ ಪರಿಸರ ಕ್ಷೇಮಕರ ಆಗಿರಬೇಕು. ಹೋದರೂ ಬರಲೇ ಇಲ್ಲ ಅಂತ ಸುದ್ದಿ ಬರಬಾರ್ದು. ಗೋಪಿನಾಮ್ ಸುಖ ಸಂಚಾರ, ಗೋಪಿಯರಿಗೆ ಒಳ್ಳೆಯ ಜಾಗ ಅದು. ಅಷ್ಟೇ ಅಲ್ಲ, ಒಂದು ಬರದಿಟ್ಟ ಚಿತ್ರದ ಹಾಗೆ ಕಾಣುವ ಪರಿಸರ, ಅಂಥ ಸುಂದರವಾದ ಪರಿಸರ. ಅದರ ಹತ್ತಿರದಲ್ಲಿ ಒಂದು ಗೋವರ್ಧನ ಅಂತ ಪರ್ವತ ಇದೆ, ನಾತಿ ದೂರೆ, ತುಂಬ ದೂರ ಇಲ್ಲ ಆ ಪರ್ವತ, ದೊಡ್ಡ ಪರ್ವತ. ಜೊತೆಗೆ ದೀರ್ಘ ಶಿಖರ, ಎತ್ತರದ ಶಿಖರದಿಂದ ಕೂಡಿರುವಂಥದ್ದು. ಹೇಗೆ ಅದು ತಗ್ಗಿದೆ, ಕಾಲ ಹೋದ ಹಾಗೆ ತಗ್ಗುತ್ತೆ ಅಂತಲೇ ಮಾತಿದೆ. ಅದು ಹೋಗ್ತಾ ಹೋಗ್ತಾ ಇನ್ನೂ ಚಿಕ್ಕದಾಗುತ್ತೆ. ಹೇಗೆ ಇಂದ್ರಲೋಕದ ನಂದನದಲ್ಲಿ ಮಂದರ ಅನ್ನುವ ಪರ್ವತ ಶೋಭಿಸುತ್ತೋ ಹಾಗೆ ಇಲ್ಲಿ ಈ ಗೋವರ್ಧನ ಅನ್ನೋದು ಶೋಭಿಸ್ತಾ ಇದೆ. ಮಧ್ಯದಲ್ಲಿ ಒಂದು ದೊಡ್ಡ ಗೆಲ್ಲುಗಳಿಂದ ಕೂಡಿದ ಒಂದು ನೆಗ್ರೋಧ ಇದೆ. ಹೌದು, ದೊಡ್ಡ ಆಲದ ಮರ. ಯೋಜನ ಉಚ್ಚಿತ್ತ, ಒಂದು ಯೋಜನದಷ್ಟು ವಿಸ್ತಾರಕ್ಕೆ ಅದು ವ್ಯಾಪಿಸಿಕೊಂಡು ನಿಂತಿದೆ. ಅದಕ್ಕೆ ಭಾಂಡೀರವನ ಅಂತಾನೆ ಕರೀತಾರೆ. ಅಲ್ಲಿ ಅದು ಹೇಗಿದೆ ಅಂದರೆ ಆಕಾಶದಲ್ಲಿ ಒಂದು ನೀಲವಾದ ಮೇಘ ನಿಂತಂತೆ ಕಾಣಿಸ್ತಾ ಇದೆ. ಅಷ್ಟು ಅದರ ಅಡಿಗೆ ನಿಂತರೆ ಮೋಡವೇ ತುಂಬಿಕೊಂಡಾಗ ಅದು ನೆರಳು ಕೊಡುತ್ತೆ ಅಂತ. ಅದರ ಮಧ್ಯದಲ್ಲಿ ಆ ಭಾಗದ ಪಕ್ಕದಲ್ಲಿ ಕಾಳಿಂದಿ ಅನ್ನುವಂತಹ ನದಿ ಹಣೆ
ಮಧ್ಯದಲ್ಲಿ ಬೈತಲೆ ತೆಗೆದ ಹಾಗೆ ಸೀಮಂತದಂತೆ ಅದು ಓಡಾಡ್ತಾ ಇದೆ. ಹೇಗೆ ನಂದನದಲ್ಲಿ ನಳಿನಿ ಅನ್ನುವ ಸರೋವರ, ನಳಿನಿ ಅನ್ನುವಂತಹ ನದಿ ಹರಿಯುತ್ತೋ ಹಾಗೆ ಈ ಗೋವ್ರಜದ ಪಕ್ಕದಲ್ಲಿಯೇ, ವೃಂದಾವನದ ಪಕ್ಕದಲ್ಲಿಯೇ ಯಮುನೆ ಹರಿತಾ ಇದ್ದಾಳೆ, ಅಂದ್ರೆ ಕಾಳಿಂದಿ ಹರಿತಾ ಇದ್ದಾಳೆ. ಆ ಗೋವರ್ಧನ, ಆ ಭಾಂಡೀರವನ, ಆ ಕಾಳಿಂದಿ, ಆ ಪರಿಸರದ ವನ, ದ್ರಕ್ಷಾವಹ ಶರತ ಸುಖಂ, ಯಾವ ಕಡೆ ಕಣ್ಣು ಹಾಯಿಸಿದ್ರು ಕಣ್ಣಿಗೆ ನೋಡ್ಲಿಕ್ಕೆ ಸುಖನೇ, ಒಂದು ಕಡೆ ಬೇಸರವಾಗುವ ಜಾಗ ಇಲ್ಲ. ಅಲ್ಲಿ ನಮ್ಮ ಘೋಷವನ್ನು ಕಟ್ಟೋಣ, ಚಲಿಸುವ ಊರಿನ ಟೆಂಟ್ಗಳನ್ನು ಕಟ್ಟುವ ಜಾಗ ಅದು. ಸಿಮೆಂಟ್ ಹಾಕಿ ಕಟ್ಟಿದ ಮನೆಗಳಲ್ಲ ಅವ್ರದ್ದು ಯಾವತ್ತು. ಒಂದು ಕಡೆ ಹೊರಡ್ತಾ ಇರ್ಲಿಕ್ಕೆ ಅನುಕೂಲಕರವಾದ ಹೊತ್ತೊಯ್ಯುವ ಊರುಗಳು. ಇದನ್ನು ಯೋಚನೆ ಮಾಡಿ ಬಿಡುವ, ಇಲ್ಲಿ ಬೇಡ, ಇನ್ನು ಈ ನಿರ್ಗುಣ ಮನ ಇದು, ಒಂದು ಗುಣ ಇಲ್ಲ ಇದರಲ್ಲಿ ತಿಳಿಲಿಕ್ಕೆ. ಅದರಿಂದಾಗಿ ಬೇಗ ಏನಾದರೂ ಒಂದು ನೆಪ ಹುಡುಕಿ ಇಲ್ಲಿಂದ ಹೊರಡೋಣ. ಇವರು ಯಾರಾದರೂ ನೆಪ ಹೇಳಿದ್ರೆ ಬಿಡ್ತಾರಾ, ಬರ್ತಾರಾ? ಎಷ್ಟೇ ಆದರೂ ಕೂಡ ಬಾಡಿಗೆ ಮನೆ ಆದರೂ ಅಂಗಡಿ ಪಕ್ಕದಲ್ಲಿದೆ ಅಂತನೋ ಕಾರಣಕ್ಕೆ ಅಲ್ಲೇ ಇರೋಣ ಅಂತ ಯೋಚನೆ ಬರುತ್ತೆ ಹೊರತು ಹೊರಡೋ ಯೋಚನೆ ಬರಲ್ಲ. ಅದರಿಂದಾಗಿ ಏನು ಮಾಡೋದು ಅಂತ ಯೋಚನೆ ಮಾಡಿ ವಾಸುದೇವ ತಕ್ಷಣ ತನ್ನ ಶರೀರದಿಂದ ನೂರಾರು ಸಾವಿರಾರು ರಕ್ತ ಮಾಂಸಗಳನ್ನು ತಿಂದು ಕೊಬ್ಬಿರುವ ಸ್ಥಿತಿಯಲ್ಲಿರುವಂತಹ ಘೋರವಾದ, ನೋಡುವುದಕ್ಕೆ ಭಯಾನಕವಾದ ತೋಳಗಳನ್ನು ಸೃಷ್ಟಿ ಮಾಡಿದ. ತನ್ನ ತನೂರು ಹಜಾಹ, ತನ್ನ ಶರೀರದಿಂದಲೇ ಉತ್ಪತ್ತಿಯಾದವು ಭಯಂಕರ ಕೂದಲಿನ ತುದಿಯಿಂದ ಹುಟ್ಟಿದವು. ಒಂದಲ್ಲ ಶತಶಃ ಸಾವಿರಾರು ಮಟ್ಟದಲ್ಲಿ ಹುಟ್ಟಿದವು. ಅದು ಬಂದದ್ದು ಹೇಗಿತ್ತು ಅಂದ್ರೆ ಇಡೀ ವ್ರಜವನ್ನೇ ದಿಕ್ಕು ತಪ್ಪಿಸಿ ನಾಶ ಮಾಡಿಬಿಡುತ್ತೆ ಅನ್ನೋ ಸ್ಥಿತಿಯಲ್ಲಿ ಇತ್ತು. ಅಂತಹ ಎಗರಿ ಬೀಳ್ತಾ ಇದ್ದವುಗಳು ಸೀದಾ ಗೋವುಗಳ ಮೇಲೆ, ಕರುಗಳ ಮೇಲೆ ಹಾರಿ ಬಿದ್ದವು. ಗೋಪಿಯರು ಕೂಡ ಭಯಪಟ್ಟರು, ಹೆದರಿಕೆಯಿಂದ ಏನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ. ಕೆಲವರು ಐದು ಹಸುಗಳನ್ನು ಹಿಡ್ಕೊಂಡಿದ್ರು ಅಂತಾನೆ, ಏನದು ಪಂಚಬದ್ಧಾಹ ದಶಬದ್ಧಾಹ ಪಂಚಬಿಹಿಬದ್ಧಾಹ ಕೆಲವು ವೃಕಗಳು ಐದು ಜನರನ್ನು ಹಿಡ್ಕೊಂಡಿದೆ ಅಂತಾನ, ಅಲ್ಲ ಐದು ಗೋವುಗಳನ್ನು ಹಿಡ್ಕೊಂಡಿದೆ ಅಂತ. ಶರೀರದಿಂದ ನಿಖಲ್ ರಹಿತೆ ಅಷ್ಟಷ್ಟು ಕೋತೋಳಗಳು ಒಟ್ಟೊಟ್ಟಿಗೆ ಬಂದು ಹೊರಗೆ, ಕೆಲವು ನೂರು ನೂರು ಒಟ್ಟಿಗೆ ಬಂದು, ಕೆಲವು ಐವತ್ತು ಬಂದು, ಕೆಲವು ಮೂವತ್ತು ಬಂದು, ಹೀಗೆ ಒಟ್ಟೊಟ್ಟಿಗೆ ನಿಶ್ಚಯರು ಹೊರಕ್ಕೆ ಚಲಿಸಿದವು ಶರೀರದಿಂದ. ಆದರೆ ಪ್ರತಿಯೊಂದರಲ್ಲೂ ಶ್ರೀವತ್ಸ ಲಕ್ಷಣ ಇತ್ತು, ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆ ಇತ್ತು. ಅಂದರೆ ದೇವರದ್ದೊಂದು ನಮಗೆ ಮೀನಿದ್ದು ಗೊತ್ತು, ಆನೆದು ಗೊತ್ತು, ಹಂದಿದ್ದು ಗೊತ್ತು, ಇದೊಂದು ತೋಳದ್ದು, ಹತ್ತಾವತಾರದಲ್ಲಿ ಸೇರಲಿಲ್ಲ ಅಷ್ಟೇ. ಕೃಷ್ಣನ ಶರೀರದಿಂದ ಹೊರಟಂತಹ ಈ ಕುತೋಳಗಳು ಗೋಪರಿಗೆಲ್ಲರಿಗೂ ಭಯವನ್ನು ಹುಟ್ಟಿಸಿತು. ಕೆಲವರನ್ನ ಅದು ತಿಂದಂತೆ ಗೋವ್ರಜದಲ್ಲಿದ್ದುವಂತಹ ಎಲ್ಲ ವತ್ಸಗಳನ್ನು ಹೆದರಿಸುತ್ತಾ ತಿನ್ನುತ್ತಾ ಇರುವಂತೆ ಕಾಣಿಸ್ತಾ ಇತ್ತು. ರಾತ್ರಿಯ ಹೊತ್ತು ಮಕ್ಕಳನ್ನು ಎಳ್ಕೊಂಡು ಹೋಗುವ ಹಾಗೆ ಅನ್ನಿಸ್ತು. ಹೀಗೆ ವ್ರಜ ಒಂದು ರೀತಿ ಭಯಗ್ರಸ್ತವಾದ ಪರಿಸರವಾಗಿ ಬಿಡಿತು. ಭಯಕೃತ್ ಭಯನಾಶನ, ತಾನೇ ಭಯ ಹುಟ್ಟಿಸಿ ಅಲ್ಲಿಂದ ಮುಂದೆ ಅವರನ್ನು ಕರ್ಕೊಂಡು ಹೋಗಿ ಭಯವಿಲ್ಲದ ಜಾಗದಲ್ಲಿ ಕೂಡಿಸ್ತಾನೆ ಅನ್ನೋದಕ್ಕೊಂದು ಲಕ್ಷಣ. ಹಸುಗಳನ್ನು ರಕ್ಷಿಸ್ಲಿಕ್ಕೂ ಅಲ್ಲಿ ಯಾರಿಲ್ಲ ಅನ್ನುವ ಸ್ಥಿತಿ ಬಂದಾಗ ಈ ವನವನ್ನು ಬಿಡಲೇಬೇಕು ಅಂತನ್ನುವ ಸ್ಥಿತಿಯಲ್ಲಿ ನಚವಾ ತರಿತುಂ ನದೀಂ, ನದಿಯನ್ನು ದಾಟಿ ಹೋಗ್ಲಿಕ್ಕೂ ಆಗಲಿಲ್ಲ. ವನದಿಂದ ಏನನ್ನು ಕರ್ಕೊಂಡು ಅಂದರೆ ಕರ್ಕೊಂಡು ಹೋದ ಎಳ್ಕೊಂಡು ಹೋಗ್ತಾ ಇದ್ರೆ ಅದನ್ನು ವಾಪಸ್ ತರಲಿಕ್ಕೆ ಅವರಿಗೆ ಯಾರಿಗೂ ಆಗಲಿಲ್ಲ. ಉದ್ವಿಗ್ನ ಮನಸ್ಕರಾಗಿ ಅಲ್ಲಿಂದ ಹೊರಟರು. ಏವಂ ವೃಕೈ ಉದೀರ್ಣಯಿಸ್ತು ವ್ಯಾಘ್ರತುಲ್ಯ ಪರಾಕ್ರಮೈ ವ್ರಜೋ ನಿಷ್ಪಂಡ ಚೇಷ್ಟಸ್ಯ ನಿಷ್ಪಂಡ ಚೇಷ್ಟಸ್ಸಹ ಏಕಸ್ಥಾನ ಚರಕೃತ. ಎಲ್ಲರೂ ಒಟ್ಟಿಗೆ ಒಂದು ಕಡೆಗೆ ಸೇರಿಕೊಂಡ್ರು, ಭಯದಿಂದ ಒಬ್ರೊಬ್ರು ದೂರವಾಗಿರದೆ ಎಲ್ಲ ಒಂದು ಸ್ಥಾನದಲ್ಲಿ ಬಂದು ಸಮಿತಿಯನ್ನು ಹೊಂದಿದ್ರು, ಸಂಧಾನ ಅಂದ್ರೆ ಒಟ್ಟಿಗೆ ಬಂದು ಸೇರಿದ್ರು. ಅಲ್ಲಿಗೆ ವಿಷ್ಣು ಪರ್ವದ ಶಿಶುಚರ್ಯೆಯ ವೃಕದರ್ಶನ ಎನ್ನುವ ಎಂಟನೆಯ ಅಧ್ಯಾಯ ಮುಕ್ತಾಯಗೊಂಡಿತು. ಶ್ರೀಕೃಷ್ಣಾರ್ಪಣಮಸ್ತು.